साके न गैया, साके न गैया, निन कृपे ननगे साके न गैया, साके न गैया, साके न गैया, निन कृपे ननगे साके न गैया, प्रेमदिंद नन्ना प्रीतिसीदे, करुणेयिंदा नन्नन्नु करुणीसीदे, प्रेमदिंद नन्ना प्रीतिसीदे, करुणेयिंदा नन्ना करुणीसीदे, ताईयंते लालीसी तंदेयंते प्रीतिसी, ताईयंते लालीसी तंदेयंते प्रीतिसी, प्रेमा करुणे निन कृपे साकू, प्रेमा करुणे निन कृपे साकू, साके न गैया, साके न गैया, निन कृपे ननगे साके न गैया, केसरिना गुंडियल्ली बिद्दिरुवागा ಮೇಲೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿದೆ, ಕೆಸರಿನ ಗುಂಡಿಯಲ್ಲಿ ಬಿದ್ದಿರುವಾಗ ಮೇಲೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿದೆ, ಈಸೊಪ್ಪು ನೀರಿನಿಂದ ತೊಳೆದಿದೆ ನೀನಯ್ಯ, ಹಿಮದಂತೆ ಬಿಳುಪಾಗಿ ಮಾಡಿದೆ ನನ್ನನ್ನಯ್ಯ, ನಿನಗೆ ಶರಣಾದೆ ನನ್ನ ಒಳ್ಳೆ ಯೇಸಯ್ಯ, ನನ್ನ ಜೀವಿತವ ಅರ್ಪಿಸೆ ನಿನಗಯ್ಯ, ಪ್ರೇಮ ಕರುಣೆ ನಿನ್ನ ಕೃಪೆ ಸಾಕು, ಪ್ರೇಮ ಕರುಣೆ ನಿನ್ನ ಕೃಪೆ ಸಾಕು, ಸಾಕೆ ನಗಯ್ಯ, ಸಾಕೆ ನಗಯ್ಯ, ನಿನ್ನ ಕೃಪೆ ನನಗೆ ಸಾಕೆ ನಗಯ್ಯ, ಬಂಧುಗಳು ಸ್ನೇಹಿತರು ದೂರವಾದರು, ತಂದೆ ತಾಯಿಯು ನನ್ನನ್ನು ತಳ್ಳಿಬಿಟ್ಟರು, ಬಂಧುಗಳು ಸ್ನೇಹಿತರು ದೂರವಾದರು, ತಂದೆ ತಾಯಿಯು ನನ್ನನ್ನು ತಳ್ಳಿಬಿಟ್ಟರು, ನನ್ನನ್ನು ನೀನು ಬಿಡದೆ ಸಂತೈಸುವೆ, ನನ್ನ ಪ್ರೀತಿ ನಿನ್ನ ಪ್ರೀತಿಯೇ ನನಗೆ ರಕ್ಷಣೆಯು, ನಿನಗೆ ಶರಣಾದೆ ನನ್ನ ಒಳ್ಳೆ ಯೇಸಯ್ಯ, ನನ್ನ ನಿನ್ನ ಸಾಕ್ಷಿಯಾಗಿ ಬಾಳುವೆ ನಾನಯ್ಯ, ಪ್ರೇಮ ಕರುಣೆ ನಿನ್ನ ಕೃಪೆ ಸಾಕು, ಪ್ರೇಮ ಕರುಣೆ ನಿನ್ನ ಕೃಪೆ ಸಾಕು, ಸಾಕೆ ನಗೈಯ, ಸಾಕೆ ನಗೈಯ, ನಿನ್ನ ಕೃಪೆ ನನಗೆ ಸಾಕೆ ನಗೈಯ, ಪ್ರೇಮದಿಂದ ನನ್ನ ಪ್ರೀತಿಸಿದೆ, ಕರುಣೆಯಿಂದ ನನ್ನ ಕರುಣಿಸಿದೆ, ಪ್ರೇಮದಿಂದ ನನ್ನ ಪ್ರೀತಿಸಿದೆ, ಕರುಣೆಯಿಂದ ನನ್ನ ಕರುಣಿಸಿದೆ, ತಾಯಿಯಂತೆ ಲಾಲಿಸಿ ತಂದೆಯಂತೆ ಪ್ರೀತಿಸಿ, ತಾಯಿಯಂತೆ ಲಾಲಿಸಿ ತಂದೆಯಂತೆ ಪ್ರೀತಿಸಿ, ಪ್ರೇಮ ಕರುಣೆ ನಿನ್ನ ಕೃಪೆ ಸಾಕು, ಪ್ರೇಮ ಕರುಣೆ ನಿನ್ನ ಕೃಪೆ ಸಾಕು, ಸಾಕೆ ನಗೈಯ, ಸಾಕೆ ನಗೈಯ, ನಿನ್ನ ಕೃಪೆ ನನಗೆ ಸಾಕೆ ನಗೈಯ. ಬಹಳ ಕಡೆಯ ಕಾಲ ಎನ್ನುವುದು ಎಲ್ಲರಿಗೂ ಒಂದು ಸೂಚನೆ ಆಗಿದೆ ಅಂತ ನಾನು ಅನಿಸ್ತೇನೆ. ಯಾಕಂತಂದ್ರೆ ಈಗ ನಡೀತಾ ಇರತಕ್ಕಂತ ಪ್ರತಿಯೊಂದು ಪ್ರಸ್ತುತ ಕಾಲದಲ್ಲಿ ನಡೀತಕ್ಕಂಥ ಘಟನೆಗಳು, ಸಂಗತಿಗಳು, ಇವುಗಳೆಲ್ಲ ನೋಡುವಾಗ ನಾವು ಪ್ರಕಟಣೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಕೇಳಿದ್ವಿ. ಯಾಕಂದ್ರೆ ದೇವರು ಸ್ವಲ್ಪ ತಳ್ಳಲ್ಪಟ್ಟಂತ ದೂತರು ಈ ಆಕಾಶ ಮಂಡಲದಲ್ಲಿ ಇರುವಂತವರಾಗಿ ಸೈತಾನನ ನೆಟ್ವರ್ಕ್ ನಲ್ಲಿ ಆ ದೂತರುಗಳು ಅನೇಕ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಈ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ ಎಂಬ ಬಹಳ ಆತನ ಬರೋಣ ಹತ್ತಿರವಿದೆ ಅಂತ ತಿಳ್ಕೊಂಡವನಾಗಿ ಆತನ ಕಾರ್ಯವನ್ನ
ಬಹಳವಾಗಿ ರಭಸವಾಗಿ ಅವನು ಕಾರ್ಯ ಮಾಡ್ತಾ ಇದ್ದಾನೆ. ಅದರಿಂದ ನಾವು ಎಚ್ಚರಿಕೆಯಾಗಿ ಮಹಾಸಂಕಟ ಕಾಲಕ್ಕೆ ಇನ್ನೂ ಪಾತಾಳದಲ್ಲಿ ಇರ್ತಕ್ಕಂತ ಬಿದ್ದು ಹೋದ ಸೈತಾನ ದೂತರನ್ನ ಬಿಡುಗಡೆ ಮಾಡುವಾಗ ಆ ಮಾಸ ಮಹಾಸಂಕಟ ಕಾಲದಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸುವಂತ ಪರಿಸ್ಥಿತಿಯಾಗ ಬರ್ತದೆ. ಆದ್ರಿಂದ ಮಹಾಸಂಕಟ ಕಾಲಕ್ಕೆ ಒಳಗಾಗದೆ ಆ ಒಂದು ಯಾವಾಗ ನಮ್ಮ ಸಾವು ಬರ್ತದೋ ಗೊತ್ತಿಲ್ಲ, ಪಾಪದಲ್ಲೇ ಸತ್ರೆ ಆ ಒಂದು ಅವಕಾಶ ಇಲ್ಲ. ಮಹಾಸಂಕಟ ಕಾಲದಲ್ಲಿ ಆ ಒಂದು ಅವಕಾಶವೂ ಕೂಡ ಇದೆ. ತಲೆ ಓಡಿಸಿಕೊಂಡವರಿಗೆ, ಹಿಂಸೆಗೆ ಒಳಗಾದವರಿಗಿಂದ ಹತರಾದವರು, ಕತ್ತಿಯಿಂದ ಹತರಾದವರು ಇವರಿಗೆ ಅನೇಕ ಇದನ್ನ ನಾವು ಪ್ರಕಟಣೆಯಲ್ಲಿ ಅನೇಕ ವಿಷಯಗಳನ್ನ ಕೇಳ್ತಾ ಇದ್ದೇವೆ. ಅದು ಅವರಿಗೆ ಒಂದು ವೇಳೆ ಬದುಕಿದ್ರೆ ಮಹಾಸಂಕಟ ಕಾಲದಲ್ಲಿ, ಅಯ್ಯೋ ನಂಬಿ ಈ ಸುವಾರ್ತೆನ ಕೇಳಿ ನಂಬದೆ ಹೋದ್ನಲ್ಲ ಅಂತ ಆ ಒಂದು ನಿರಾಶೆಯಿಂದ ಬಾಳವರಿಗೆ ಅವತ್ತು ಒಂದು ವೇಳೆ ಇದೆ. ಆದ್ರೆ ಈ ಸಂಕಟ ಕಾಲಕ್ಕೆ ಬರೋಕ್ ಮುಂಚಿತವಾಗಿ ಪಾಪದಲ್ಲೇ ಸತ್ತವ್ರಿಗೆ ಯಾವ ಚಾನ್ಸ್ ಇಲ್ಲ. ಯಾಕಂದ್ರೆ ಅವ್ರು ಸತ್ರೆ ಅವರು ನರಕಕ್ಕೆ ಇರುವ ಹೋಗುವಂತವರಾಗಿದ್ದಾರೆ. ಯಾಕಂದ್ರೆ ದೇವರ ನ್ಯಾಯ ತೀರ್ಪಿಗೆ ಒಳಗಾಗುವಂತವರಾಗಿದ್ದಾರೆ. ಹುಟ್ಟಿದ್ದು ಉಂಟು, ಆದ್ರೆ ಸಾಯೋದು ಉಂಟು. ಸತ್ತ ಮೇಲೆ ದೇವರ ತೀರ್ಪೆನ್ನೋದು ನಾವು ಮರೆಯದೆ ಈ ಲೋಕದಲ್ಲಿ ನಾವು ಜೀವಿಸ್ಬೇಕಾಗಿದೆ. ಹೆಂಗ್ ಬೇಕಾದ್ರೂ ನಾವು ಜೀವಿಸ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ರಕ್ಷಣೆ ಒಂದಕ್ಕೆ ಮುಂಚಿತವಾಗಿ ಅನೇಕ ಪಾಪಗಳನ್ನ ಮಾಡಿರಬಹುದು, ಆದ್ರೆ ರಕ್ಷಣೆ ಹೊಂದಿ ನಾವು ಪಾಪ ಮಾಡಿದಾಗ ನಿಜವಾಗಿಯೂ ದೇವರು ಸಹಿಸಿಕೊಳ್ಳುವನಲ್ಲ. ಭಯಂಕರವಾದ ದೇವರು, ಅವನು ದಹಿಸುವ ಅಗ್ನಿಯಾಗಿದ್ದಾನೆ. ಆದ್ರಿಂದ ಎಚ್ಚರಿಕೆ ಇರಬೇಕಂತ ಕಾಲದಲ್ಲಿ ನಾವು ಈ ಸೂಚನೆಗಳನ್ನ ಘಟನೆಗಳನ್ನ ನೋಡುವಾಗ ಸೋತು ಹೋಗದೆ, ಅಯ್ಯೋ ಕರ್ತನ ಬರೋಣ ಏನಾಯ್ತು ಅಂತ ಅನೇಕರು ಪೇತ್ರನ ಪತ್ರಿಕೆಯಲ್ಲಿ ನಾವು ಮೂರನೇದಲ್ಲಿ ಎರಡನೇ ಪೇತ್ರನ ಪತ್ರಿಕೆಯಲ್ಲಿ ನೋಡುವಾಗ ಕುಚೋದ್ಯಗಾರರು ಬಂದು ಕೇಳ್ತಾರೆ ಅಂತ ಅವತ್ತು. ಆದ್ರೆ ನಾವು ಅವತ್ತು ಶಿಷ್ಯರ ಕಾಲದಲ್ಲಿ ಯೇಸು ಕ್ರಿಸ್ತನು ಬರ್ತಾನೆ ಅಂತ ಹೇಳಿದಾಗ ಅಂದೂ ಬರೋಣಕ್ಕೆ ಕಾಯ್ತಾ ಇದ್ರು. ಇವತ್ತು ಕೂಡ ನಾವು ಬರೋಣಕ್ಕೆ ಕಾಯುತ್ತ ಸಿದ್ಧರಾಗಿರುವಂತ ಮಕ್ಕಳಾಗಿರ್ಬೇಕು. ಸುಮ್ಮನೆ ಅಲ್ಲ, ನಾವು ಈ ಲೋಕದಲ್ಲಿ ಇರುವಾಗ ಹೇಗೆ ಬೇಕಾದ್ರೂ ಜೀವಿಸಿ ಆಮೇಲೆ ಆತನು ಬರುವಾಗ ನಾವು ಒಂದು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬಂದು ನಾವು ಒಪ್ಪಿಸ್ಕೊಟ್ಟಾಗ ನಾವು ಹೋಗ್ಬೋದು ಎಂಬುದಾಗಿ ಅಲ್ಲ. ಮರನೇ ಕಟ್ಟೆ ಪಡ್ನೇ ಕೂಗಯ್ಯ ಅಂತ ಹೇಳ್ತಾರೆ. ಅಂದ್ರೆ ಓ ಸಾಯೋ ಸಮಯದಲ್ಲಿ ಎದ್ದು ಓದಕ್ ಹೋದ ಅಂತ ಹೇಳ್ತಾರೆ. ನಾಳೆ ಸಾಯ್ಬೇಕು, ಆಮೇಲೆ ಹೋಗಿ ಓದ್ತಾನೆ ಅಂತಂದ್ರೆ ಏನಂದ್ರೆ ಆಸ್ತಿ ಹಂಚ್ಬೇಕಾದ್ರೆ ಅವನು ಓದ್ಬಿಟ್ಟು ಆಮೇಲೆ ಬರೆದು ವಿಲ್ ಬರೀತಾನಂತೆ. ಆ ಒಂದು ಹುಚ್ಚುತನ ನಮ್ಮಲ್ಲಿ ಇರಬಾರದು. ಕಡೆಯ ಕಾಲದಲ್ಲಿ ನಾವು ಇರ್ತೇವೆ, ಕಡೆಯ ಕಾಲದಲ್ಲಿ ನೋಡ್ಕೊಳ್ಳೋಣ. ಮರಣ ಸಮಯ ಬಂದ್ರೆ ನೋಡ್ಕೊಳ್ಳೋಣ. ನನಗಿನ್ನೂ ಯೌವನ ಇದೆ, ನಾನು ಬಹಳ ಚೆನ್ನಾಗಿದ್ದೀನಿ ಅಂತ ಹೇಳಿ ಈ ಲೋಕದಲ್ಲಿ ಜೀವಿಸುವಂತವರಿಗೆ ಎಚ್ಚರಿಕೆಯ ಮಾತು, ನೀನು ಎಚ್ಚರವಾಗಿರು, ಎಚ್ಚರವಾಗಿದ್ದು ನೀನು ಬೀಳದಂತೆ ಎಚ್ಚರವಾಗಿರು. ತಣ್ಣಗೂ ಅಲ್ಲ ಬೆಚ್ಚಗೂ ಆಗ ಹಾಗೆ ಇರಬೇಡ. ಜೀವಿಸುವ ಹಾಗೆ ಹೆಸರುಂಟು, ಆದ್ರೆ ನೀನ್ ಸತ್ತವನಾಗಿದೆ ಎಂಬುದಾಗಿ ಪ್ರಕಟಣೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿನ್ನ ಹೃದಯ ತಟ್ಟುತ್ತಾ ಇದ್ದೇನೆ, ಇನ್ನೂ ನೀನು ಕದ ಹಾಕಿಕೊಂಡವನಾಗಿ ಕಠಿಣ ಮನಸ್ಸು ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ರೆ ನಿನಗೆ ನಷ್ಟ, ನಿನಗೆ ನಷ್ಟ ಎಂಬುದಾಗಿ. ನನ್ನ ಪ್ರಿಯರೇ, ಈ ಲೋಕದಲ್ಲಿ ಚಿಂತೆಗಳು ಉಂಟು. ಚಿಂತೆ ಎಲ್ಲೇ ಬಿದ್ದು ಹೋಗಿ ಚಿಂತೆಯಲ್ಲೇ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಅನೇಕ ಕುಟುಂಬಗಳಲ್ಲಿ ನಾವು ನೋಡ್ತೇವೆ. ಹೀಗೆ ನಾವು ನೋಡ್ತಾ ಹೋದಾಗ ನಾವು ಇದನ್ನ ನಾವು ಹಂಚಿಕೊಂಡಿದ್ದೇನೋ ಅಥವಾ ಇದನ್ನೊಂದ್ ಸಾರಿ ನಾನು ನಿಮ್ಮ ಬಳಿಯಲ್ಲಿ ಕಳೆದ ಸಾರಿ ಹಂಚಿಕೊಂಡಿರ್ಬೋದು, ಆದ್ರೆ ಮತ್ತೆ ಇದರ ಬಗ್ಗೆ ನಾನು ಇದರ ಬಗ್ಗೆ ಆಲೋಚನೆ ಮಾಡುವಾಗ, ಧ್ಯಾನ ಮಾಡುವಾಗ ನನಗೆ ಭಾರವಾಯಿತು. ಈ ಒಂದು ವಾಕ್ಯಗಳ ಮೂಲಕ ಈ ಒಂದು ಝೂಮ್ ಮೂಲಕ ನಮ್ಮ ಇವರಿಗೆ ತಿಳಿಸ್ಬೇಕೆಂಬುದಾಗಿ ನನಗೆ ಮನಸ್ಸುಂಟಾಯಿತು. ಪ್ರಿಯರೇ, ಈಗ ನಾವು ಆ ಒಂದು ವಿಷಯಗಳನ್ನ ನೋಡಿಕೊಳ್ಳೋಣ. ವಿಶೇಷವಾಗಿ ಈ ಸಮಯದಲ್ಲಿ ಲೂಕನ್ ಬರೆಸುವಾರ್ತೆ 10ನೇ ಅಧ್ಯಾಯ 38
ನೀವು ಓದೋದಾದ್ರೆ ದಯಮಾಡಿ ಯಾರನ್ನ ಓದಿ ಅಥವಾ ನಾನೇ ಓದ್ತೀನಿ. ಅವರು ಸತ್ಯಾಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಅಡಿ ಒಂದು ನಮ್ಮಿಂದ ತೆಗೆಯಲ್ಪಡದೇ ಇರತಕ್ಕಂತ ವಿಷಯ ಅದು ಉತ್ತಮವಾದದ್ದು. ಮರಿಯಳು ಆತನ ಪಾದದ ಬಳಿ ಕೂತು ದೇವರ ವಾಕ್ಯವನ್ನ ಕೇಳುವುದೇ ಒಂದು ಉತ್ತಮವಾದಂತ ಮಾರ್ಗ, ಉತ್ತಮವಾದಂತ ಸಂಗತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಲೋಕದಲ್ಲಿ ನಮಗೆ ಏನೆಲ್ಲಾ ಇರ್ಬೋದು, ಏನೆಲ್ಲಾ ನಾವು ಪಡ್ಕೊಂಡಿರ್ಬೋದು, ಆದರೆ ನಿಜವಾದ ದೇವರ ಸಮಾಧಾನ, ದೈವಿಕ ಸಮಾಧಾನ ನಮಗಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಏನೆಲ್ಲಾ ನೀನ್ ಜ್ಞಾನ ಪಡ್ಕೊಂಡಿರ್ಬೋದು, ಆದ್ರೆ ದೈವಿಕ ಜ್ಞಾನ ನಿನಗಿಲ್ಲ ಅಂದ್ರೆ, ಆ ಪರಲೋಕದ ಚಿಂತೆ, ಪರಲೋಕದ ಜ್ಞಾನ ನಿನಗಿಲ್ಲ ಅಂದ್ರೆ, ನಿನ್ನಂತ ಅಜ್ಞಾನಿ ಲೋಕದಲ್ಲಿ ಬೇರೆ ಯಾರು ಇಲ್ಲ ಎಂಬುದಾಗಿ ಹೇಳ್ಬೋದು. ಯಾಕಂತಂದ್ರೆ ದೈವಿಕ ಜ್ಞಾನ ಅದು ಎಲ್ಲಕ್ಕಿಂತಲೂ ಮಿಗಿಲಾದಂತ ಒಂದು ಜ್ಞಾನ, ಅದು ದೈವಿಕ ದೇವರ ಜ್ಞಾನ. ಈ ಲೋಕವನ್ನು ಸೃಷ್ಟಿ ಮಾಡಿದಂತ ನನ್ನ ತಂದೆ, ನನ್ನ ಸೃಷ್ಟಿಕರ್ತನು ಯಾರು, ಆತನನ್ನು ಹುಡುಕಿ ಆತನನ್ನು ಸ್ಮರಿಸಿ ಆತನನ್ನು ಆರಾಧಿಸ್ತೀವಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಲೋಕದಲ್ಲಿ ಇಲ್ಲ ಪ್ರಿಯರೇ. ಆದ್ರಿಂದ ಉತ್ತಮವಾದದ್ದನ್ನ ಆರಿಸ್ಕೋಬೇಕು. ಆ ಉತ್ತಮವಾದದ್ದು ಯೇಸು ಕ್ರಿಸ್ತನ ಪಾದ, ಯೇಸು ಕ್ರಿಸ್ತನ ಬಳಿ, ಯೇಸು ಕ್ರಿಸ್ತನಲ್ಲಿ ಸಂತೈಸುವಿಕೆ, ಯೇಸು ಕ್ರಿಸ್ತನಲ್ಲಿ ನಮ್ಮ ಚಿಂತೆ, ಯೇಸು ಕ್ರಿಸ್ತನಲ್ಲಿ ನಮ್ಮ ಭಾವನೆಗಳು, ನಮ್ಮ ಭಕ್ತಿಯು ಆತನಲ್ಲಿ ಇರಬೇಕು. ಆದ್ರೆ ಮಾರ್ತಳು ಏನಂತಂದ್ರೆ ಗಡಿಬಿಡಿ. ನೀವು ಎಂದಾದರೂ ಮನೆಗಳಲ್ಲಿ ಪ್ರೇಯರ್ ಹೋಗಿ ಕೆಲವರು ಮಾತ್ರ ಬಹಳ ಆಸಕ್ತಿಯಿಂದ ಹಿರಿಯರು ವಾಕ್ಯ ಹೇಳ್ತಾ ಇದ್ರೆ ಕುತ್ಕೊಂಡು ಕೇಳ್ತಾರೆ. ಕೆಲವರು ವಾಕ್ಯ ಕೇಳೋದಲ್ಲ, ಅವ್ರನ್ನ ಸನ್ಮಾನಿಸ್ಬೇಕು, ಅವ್ರನ್ನ ಮೆಚ್ಚಿಸ್ಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ಅವ್ರನ್ನ ಇದು ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಆ ಒಂದು ಕಾರ್ಯವನ್ನ ಮಾಡ್ತಾರೆ. ಮನೆಗೆ ಬಂದಂತ ದೇವರ ವಾಕ್ಯಗಳನ್ನು ಹೇಳುವಂತವರು ಅದು ಬೇರೆ ಸಮಯ ಇಟ್ಕೊಳ್ಳಿ. ಅತಿಥಿ ಸತ್ಕಾರ್ಯ ಮಾಡುವಾಗ ಅಥವಾ ಯಾವುದೋ ಒಂದು ಇದು ಮಾಡುವಾಗ ನೀವು ಅದನ್ನ ಮೆಚ್ಚಿಸ್ತೀರೋ, ಅವ್ರನ್ನ ಏನ್ ಮಾಡ್ತಾರೋ ಅದು ಬೇರೆ ವಿಷಯ. ಆದ್ರೆ ದೇವರ ವಾಕ್ಯವನ್ನು ಹೇಳುವುದಕ್ಕಾಗಿ ಮನೆಗೆ ಬಂದಾಗ ಕೆಲವರು ಮಾತ್ರ ಇರ್ತಾರೆ, ಕೆಲವರು ಒಳಗಡೆ ಕಿಚನ್ ಅಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾರೆ. ಆದ್ರೆ ಆಕೆ ಮಾಡೋದು ಒಳ್ಳೇದೇ, ಒಳ್ಳೆ ಕಾರ್ಯ, ನಮ್ಮ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾಳೆ. ಆದ್ರೆ ಅವಳಿಗೆ ದೇವರ ವಾಕ್ಯವನ್ನು ಕೇಳದ ಒಂದು ಮನೋಭಾವ ಆತನಲ್ಲಿದೆ, ಅವಳಲ್ಲಿದೆ. ಹೀಗೆ ದೇವರ ವಾಕ್ಯನ ನಾವು ಇಲ್ಲಿ ಇವತ್ತು ಝೂಮ್ ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡಿ ಬರ್ಬೇಕು, ಎಲ್ಲರೂ ವಾಕ್ಯ ಕೇಳಬೇಕು ಅಂತ ರಜಿ ಆಗ್ಲಿ ಮತ್ತ ಸಹೋದರರಾಗ್ಲಿ ಪ್ರೇರೇಪಿಸಿ ನಿಮಗೆ ಫೋನ್ ಮಾಡಿ ಕರೆದ್ರೆ ಎಷ್ಟು ಜನ ಇವತ್ತು ಬರ್ತಾರೆ? ಬರಲ್ಲ. ಯಾಕಂದ್ರೆ ಅವರು ಗಡಿಬಿಡಿಯಲ್ಲಿದ್ದಾರೆ. ಎಲ್ಲಿ ಹಣ ಸಿಗ್ತದೋ, ಎಲ್ಲಿ ಇವತ್ತು ಟಿವಿನಲ್ಲಿ ಪ್ರೋಗ್ರಾಮ್ ಬರ್ತಾ ಇದೆ, ಬೇರೆ ಬೇರೆ ವಿಧ ವಿಧವಾದಂತ ಪ್ರೋಗ್ರಾಮ್ಗಳು ಬರ್ತಾ ಇದೆ. ಈ ವಾಕ್ಯವನ್ನು ಕೇಳ್ತಾ ಇದ್ರೆ ಪ್ರೋಗ್ರಾಮ್ ಮಿಸ್ ಆಗ್ಬಿಡ್ತದೆ. ಯಾಕಂದ್ರೆ ಮನೆಯಲ್ಲೇ ಥಿಯೇಟರ್ ಆಗಿದೆ, ಮನೆಯೇಗೆ ಬಂದ್ಬಿಟ್ಟಿದೆ ನಮ್ಮ ಥಿಯೇಟರ್ಗಳೆಲ್ಲ. ಇನ್ನು ನಾವು ಸಂಗತಿಗಳೆಲ್ಲ ತಿಳ್ಕೋಬೇಕು. ಮತ್ತೆ ಅನೇಕ ವಿಧವಾದಂತ ಲೋಕದ ಜ್ಞಾನ ತುಂಬಿದೆ, ಇಂಥ ಟಿವಿಗಳಲ್ಲಿ ಕಾಲ ಕಳಿಬೇಕಲ್ಲ. ಆದ್ರೆ ನಾವು ಯಾಕೆ ಈ ಒಂದು ವಾಕ್ಯವನ್ನು ಕೇಳಲಿಕ್ಕೆ ಬರಬೇಕು ಅಂತ ಈ ಒಂದು ಮನೋಭಾವ ಅವರ ಅನೇಕರಲ್ಲಿ ಇದೆ ಪ್ರೇರೆ, ಕ್ರೈಸ್ತರನ್ನಿಸ್ಕೊಂಡವರಲ್ಲಿ. ಅಂದ್ರೆ ವಾಕ್ಯದ ಹಸಿವು ಇರಬೇಕು. ದೇವರ ವಾಕ್ಯ ಹೇಳ್ತದೆ, ಹಸಿದವರು ನೀವು ಧನ್ಯರು ಅಂತ. ಲೂಕನ್ ಬರ್ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನೋಡ್ತೀರಿ, ಹಸಿದವರು ನೀವು ಧನ್ಯರು.
ಇಪ್ಪತ್ತ ಜ್ಞಾನೋಕ್ತಿಯಲ್ಲಿ ನಾವು 27ನೇ ಅಧ್ಯಾಯದಲ್ಲಿ ನೋಡ್ತೇವೆ, 27:8 ಇರಬಹುದು. ಹೊಟ್ಟೆ ತುಂಬಿದವನಿಗೆ ಜೇನುತುಪ್ಪ ಕೂಡ ಏನಂತೆ ಅಸಹ್ಯ, ಹಸಿದವನಿಗೆ ಕಹಿನೂ ಸಿಹಿ ಎಂಬುದಾಗಿ. ಇವತ್ತು ದೇವರ ವಾಕ್ಯವನ್ನು ಕೇಳೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಏನಂತಂದ್ರೆ ಹೃದಯದಲ್ಲಿ ವಂಚನೆ, ಗುಣವಾಗದ ರೋಗ ಒಳಗಡೆ ತುಂಬಿಕೊಂಡಿದೆ. ಇವತ್ತು ಪ್ರಪಂಚದಲ್ಲಿ ಎಲ್ಲಾ ವಿಷಯಗಳು ತುಂಬಿಕೊಂಡಿದೆ. ಎಲ್ಲವನ್ನು ನೀವು ಯೂಟ್ಯೂಬ್ ಆ ಟ್ಯೂಬ್ ತೆಗಿತಾ ಇದ್ರೆ ಎಲ್ಲ ವಿಷಯಗಳು ಅದರಲ್ಲಿ ಬಂದಾಗ ಖಂಡಿತವಾಗಿ ಎಷ್ಟೋ ಸಮಯವನ್ನ ದೇವರಿಗೆ ನಷ್ಟ ಮಾಡಿದ್ದೇವೆ. ಎಷ್ಟೋ ಹಣ ಯೂಟ್ಯೂಬ್ಗೋ ಅಥವಾ ಇದಕ್ಕೋ ನೀವು ಏನೋ ಬೆಲ್ ಮಾಡಿ ಇದು ಮಾಡಿ ಅಂತ ಹೇಳ್ತಾರಲ್ಲ, ಅಂದ ಇದಕ್ಕೆ ನಾವು ವೆಚ್ಚ ಮಾಡಿದ್ದೀವಿ. ನೆಟ್ವರ್ಕ್ಗೆ ದುಡ್ಡನ್ನ ಬೇಕಾದಷ್ಟು ನಾವು ಕಳಿತೀವಿ. ಆದ್ರೆ ದೇವರಿಗಾಗಿ ಹಣ ಆಗಲಿ ಸಮಯವನ್ನಾಗಲಿ ದೇವರಿಗೆ ಕೊಡುವುದಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ನಾವು ತಿಮೋತಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕಡೇ ಕಾಲ ಕಠಿಣವಾದ ಕಾಲ. ಉಪಕಾರವನ್ನು ನಾವು ಲಿಸ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಆ ಲಿಸ್ಟ್ ನೀವು ಓದ್ತಾ ಇದ್ರೆ ಗೊತ್ತಾಗ್ತದೆ. ಅಂತ ಒಂದು ಕಠಿಣ ಕಾಲದಲ್ಲಿ ನಾವಿದ್ದೇವೆ. ದೇವರ ಭಯ ಇಲ್ಲ ಇವತ್ತು, ದೇವರು ನನ್ನ ನೋಡ್ತಾ ಇದ್ದಾನೆ ಅನ್ನೋದಿಲ್ಲ. ಇವತ್ತು ಸೈತಾನ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಎಲ್ಲಿ ಚಿಂತೆಯಲ್ಲಿ ಇದ್ದಾನೋ ಅಂತವರನ್ನ ಹಿಡಿತಾ ಇದ್ದಾನೆ. ಇವತ್ತು ದೇವರ ಒಂದು ಸಂಗತಿಯಲ್ಲೂ ಇಲ್ಲ, ಲೋಕದ ಸಂಗತಿಯಲ್ಲೂ ಇಲ್ಲ. ಈ ಜನಾಂಗ ಬೇರೆ ಬೇರೆ 3ನೇ ಗುಂಪಿನವರು. ಇವರು ಅನೇಕ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ನಾನು ಪರಲೋಕಕ್ಕೆ ಹೋಗ್ಬೋದು ಅಂತ. ಆದ್ರೆ ಅಂತವರಿಗೆ ಯೇಸುಸ್ವಾಮಿ ಹೇಳ್ತಾರೆ, 7ನೇ ಅಧ್ಯಾಯದಲ್ಲಿ ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಅಲ್ಲಿ ಏನಂತ ಹೇಳಿದ್ರೆ ನಿಮ್ಮನ್ನ ಅರಿಯನು ಅಂತ, ಅಂದ್ರೆ ಧರ್ಮವನ್ನು ಮೀರಿ ನಡೆದವ್ರೆ ನೀವ್ ಯಾರು ಗೊತ್ತಿಲ್ಲ ಅಂದ್ರೆ ಇವತ್ತು ಯೇಸು ಯೇಸು ಅಂತ ನೀನು ಹೇಳ್ಬೋದು. ಯೇಸು ಯೇಸು ಅಂತ ಹೇಳಿ ನೀನು ಭಜನೆ ಮಾಡ್ಬೋದು, ಯೇಸು ಯೇಸು ಅಂತ ರಾಗಗಳನ್ನ ಆಡ್ಬೋದು, ಯೇಸು ಯೇಸು ಅಂತ ಪ್ರಾರ್ಥನೆ ಮಾಡ್ಬೋದು, ಯೇಸು ಹೆಸರಿನಲ್ಲಿ ನೀನು ಅನೇಕ ಕಾರ್ಯಗಳ ಅದ್ಭುತನೇ ಮಾಡಿರ್ಬೋದು. ಆದ್ರೆ ಕರ್ತನನ್ನ ಬಿಟ್ಟು ನಿನ್ನ ದೇಹಕ್ಕೆ ಸಮಯವನ್ನ, ನಿನ್ನ ದೇಹಕ್ಕೆ ಸುಖವನ್ನ ಕೊಟ್ಟು ಆತ್ಮವನ್ನ ನೋಯಿಸಿ, ಪರಿಶುದ್ಧಾತ್ಮನನ್ನ ನೋಯಿಸಿ ನೀನು ನೀನಿರುವಾಗ ದೇವರು ತಾನೇ ಹೇಗೆ ಮೆಚ್ಚಲಿಕ್ಕೆ ಸಾಧ್ಯ? ವಿಗ್ರಹಾರಾಧನೆ ಅಂತ ಹೇಳ್ತೀವಿ. ವಿಗ್ರಹಾರಾಧನೆ ಅಂತ ಹೇಳುವಾಗ ಆರಾಧನೆ ಅನ್ನೋದಕ್ಕೆ ದೇವರು ಯಾಕೆ ಆ ಒಂದು ವಿಗ್ರಹಾರಾಧನೆ ದ್ವೇಷಿಸ್ತಾರೆ ಅಂದ್ರೆ, ನಾನೇ ನಿಮ್ಮನ್ನು ಒತ್ತು ಸಾಕಿದೆನು, ನಾನೇ ನಿಮ್ಮನ್ನ ಸೃಷ್ಟಿಸಿದನು, ನಾನೇ ನಿನ್ನನ್ನು ನಡೆಸಿದನು ಅಂತ ಹೇಳಿ ನಾನೇ ಅಂತ ಹೇಳುವಂತ ದೇವರು ಯಾಕೆ ಅಂತಂದಾಗ, ನೀನು ಆತನನ್ನು ಬಿಟ್ಟು ಮತ್ತೊಬ್ಬನನ್ನು ದೇವರೆಂಬುದಾಗಿ ನೀನು ಆರಾಧಿಸುವಾಗ ಅದು ವ್ಯಭಿಚಾರಕ್ಕೆ ಸಮಾನ ಎಂಬುದಾಗಿ. ವ್ಯಭಿಚಾರ ಎಂಬುದಾಗಿ ಹೇಳುವಾಗ ಅದು ಭಯಂಕರವಾದಂತ ಪಾಪ ಎಂಬುದಾಗಿ. ಹಾಗಾದ್ರೆ ನಾವು ದೇವರನ್ನೇ ಆರಾಧಿಸ್, ಆತನ ಮಾತನ್ನ ಕೇಳಬೇಕು. ಆತನು ನಮ್ಮ ದೇವರು, ನಮ್ಮ ಕರ್ತನು, ನಮ್ಮ ಒಡೆಯನೆಂಬುದಾಗಿ ಆತನಿಗೆ ಅಡ್ಡ ಬಿದ್ದು ಆರಾಧಿಸಬೇಕು. ಆತನಲ್ಲದೆ ನಾನು ಬೇರೆ ಇಲ್ಲ ಎಂಬುದಾಗಿ ನೀವು ಹೇಳುವಂತವರಾಗಿ ಈ ಮಾನವ ಭಾವನೆ ನಿಮಗಿರ್ಬೋದು. ನೀವು ಚರ್ಚಲ್ಲಿ ನೀವು ಕಾಣಿಕೆ ಕೊಡ್ಬೋದು, ಚರ್ಚ್ಗೆ ಏನು ಬೇಕಾದ್ರೂ ಮಾಡ್ಬೋದು, ಆದ್ರೆ ದೇವರನ್ನ ಬಿಟ್ಟು ಅನೇಕ ಸಂಗತಿಗಳನ್ನು ಮಾಡುವುದಾದ್ರೆ ನಮಗೆ ಸೋಲು, ಸೈತಾನನಿಗೆ ಅದು ಜಯ ಆಗ್ತದೆ. ಆದ್ರಿಂದ ಸೈತಾನನ್ನ ಅಡಗಿಸಿ ಬಿಡುವುದಕ್ಕೆ, ಸೈತಾನನ್ನ ಸೋಲಿಸಬೇಕಾದ್ರೆ ನಾವು ಸರ್ವಾಯುಧಗಳನ್ನು ಧರಿಸಿಕೊಂಡದಲ್ಲದೆ ದೇವರ ವಾಕ್ಯದ ಖಡ್ಗವನ್ನು ಹಿಡಿದು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಾದ್ರೆ, ದೇವರ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವಾಗ ಅನೇಕ ವಿಷಯಗಳಿಗೆ ಚಿಂತೆಗಳಲ್ಲಿ ಚಿಂತೆ ಬಂದಾಗ, ಗಡಿಬಿಲಿಗೆ ಒಳಗಾದಾಗ, ಗಡಿಬಿಡಿಯಲ್ಲಿ ನಾವಿರುವಾಗ ಯಾವ ನರ್ವಸ್ ಕೂಡ ಆಗದೆ, ನರ್ವಸ್ ಅಂತಾರೆ ನಡುಕ್ತಾರಲ್ಲ ಕೆಲವು ಸಾರಿ, ಯಾವುದಿಲ್ಲ, ಧೈರ್ಯದಿಂದ ಆತನ ಕೃಪಾ ಸಿಂಹಾಸನದ ಬಳಿಗೆ ಬರೋಣ. ಇಬ್ರಿಯ ಪತ್ರಿಕೆಯಲ್ಲಿ 4:4 ನೋಡ್ತೇವೆ, ಧೈರ್ಯದಿಂದ ಆತನ ಕೃಪಾ ಸಿಂಹಾಸನಕ್ಕೆ ನಾವು ಬಂದು ಆತನ ಆರಾಧಿಸುವುದಕ್ಕೆ ಸ್ವತಂತ್ರ ದೇವರು ಕೊಟ್ಟಿದ್ದಾನೆ. ಯಾರನ್ನು ತಳ್ಳಿ ಬಿಡೋದಿಲ್ಲ, ನಾನು ನಿಮ್ಮನ್ನ ಸೇರಿಸಿಕೊಂಡಿದ್ದೇನೆ, ನಾನು ನಿಮ್ಮನ್ನ ವಿಮೋಚಿಸಿದ್ದೀನಲ್ಲ, ನಾನು ನಿಮ್ಮನ್ನ ಕೈ ಹಿಡಿದನಲ್ಲ, ನಿನ್ನ ಹೆಸರು ಹಿಡಿದು ಕೂಗಿದನಲ್ಲ,
ನೀನ್ ನನ್ನವಳೆ, ನನ್ನವನೇ ಬಾ, ನನ್ನ ಬಳಿಗೆ ಬಾ. ಎಲೆ ಕಷ್ಟಪಡ್ತಾ ಇದೆಯಲ್ಲ, ನೀನು ಪಾಪದ ಭಾರದ ಚಿಂತೆಯಲ್ಲಿ ಹೊತ್ಕೊಂಡು ನಾನು ನಿನ್ನ ಬಳಿಗೆ ಬರಕಾಗೋದಿಲ್ಲ ಅಂತ ಹೇಳ್ತಾ ಇದೀಯ. ನಿನ್ನ ನನ್ನ ಸನ್ನಿಧಾನಕ್ಕೆ ಬರುವುದಕ್ಕೆ ನಾನು ನನ್ನ ರಕ್ತವನ್ನೇ ಸುರಿಸಿದ್ದೇನೆ, ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂತವನಾಗಿ ನಮ್ಮನ್ನು ಕರೆಯುವಂತವನಾಗಿದ್ದಾನೆ. ಆದುದರಿಂದ ದೂರ ಹೋಗಬೇಡ. ದೂರ ನೀನು ಹೋದಷ್ಟು ನೀನು ಚಿಂತೆಗೆ ಒಳಗಾಗ್ತೀಯ. ನೀನು ಅನ್ಯೂನತೆಯಲ್ಲಿ ದೇವರ ವಾಕ್ಯದಲ್ಲಿ ಎಡಬಿಡದೆ ನೀನು ಪ್ರಾರ್ಥನೆ ಮಾಡುತ್ತಾ ನೀನು ದೇವರಲ್ಲಿ ಇರುವಾಗ ಖಂಡಿತವಾಗಿಯೂ ಯಾವ ಚಿಂತೆ ಇರೋದಿಲ್ಲ. ಆದ್ರೆ ಇಲ್ಲಿ ನೋಡುವಾಗ ಮಾರ್ಥಳು ಆಕೆ ಆ ಮನೋಭಾವನೆ ಆಕೆಯ ಆ ಒಂದು ಏನಂತಂದ್ರೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ವೋ, ದೇವರಿಗೆ ಚಿಂತೆ ಇಲ್ಲ ಅಂತ ಕೇಳುವಂತ ವಿಷಯ. ಇವತ್ತು ಮಾಡೋದು ಮಾಡಿಬಿಟ್ಟು ದೇವರಿಗೆ ನಿನಗೆ ಚಿಂತೆ ಇಲ್ವಾ, ನಿನಗೆ ಕಣ್ಣಿಲ್ಲ ಎಂಬುದಾಗಿ ದೇವರನ್ನ ದೂಷಿಸುವಂತ ರೀತಿಯಲ್ಲಿ ಇವತ್ತು ಜನ ಇದ್ದಾರೆ. ಮಾಡೋದೆಲ್ಲ ಮಾಡ್ಬಿಡೋದು, ಮದುವೆ ಮಾಡ್ಕೋಬೇಡ, ಈ ರೀತಿಯಾಗಿ ದೇವರ ಚಿತ್ತಕ್ಕೆ ಒಳಗಾಗಿ ಮದುವೆ ಆಗು, ದೇವರ ಮಕ್ಕಳಲ್ಲಿ ನೀನು ವಿವಾಹ ಆಗ್ಬೇಕು ಅಂತ ಹೇಳಿದ್ರೆ ಜನರೊಂದಿಗೆ ಇಜ್ಜಾಡಾಗಬೇಡ. ಎಲ್ಲಾ ಸಂಗತಿಗಳು ಕೂಡ ಬೈಬಲ್ ನಲ್ಲಿ ಬರೆಸಿಟ್ಟಾಗ ಅದನ್ನ ಏನ್ ಮಾಡ್ತಾರೆ ಎಂಬುದಾಗಿ ಹೇಳುವಾಗ ಅದನ್ನ ತನ್ನ ಆತ್ಮಿಕ ಜೀವನಕ್ಕೆ ಉಪಯೋಗ ಮಾಡಿಕೊಳ್ಳದೆ ಅದನ್ನ ಏನ್ ಮಾಡ್ತಾರೆ, ತನ್ನ ಸುಖಕ್ಕೆ ತನ್ನ ಇಚ್ಛೆ ಸ್ವಂತ ಮನಸ್ಸನ್ನ ಮಾಡಿಕೊಂಡು ನಿನಗೆ ಚಿಂತೆ ಇಲ್ಲವೋ ದೇವರಿಗೆ ಕೇಳುವಂತ ಪ್ರಶ್ನೆ ಆಗಿದೆ ಪ್ರಿಯರೇ. ಅದರಿಂದ ದೇವರು ಇವತ್ತು ನಮ್ಮನ್ನು ಎಚ್ಚರಿಸ್ತಾನೆ, ನಾವು ಯಾವ ರೀತಿಯಾಗಿ ನಾವು ಚಿಂತಿಸ್ತಾ ಇದ್ದೇ ಜೀವಿಸ್ತಾ ಇದ್ದೇವೆ ಎಂಬುದಾಗಿ. ಹಾಗಾದ್ರೆ ದೇವರು ನಾವು ದೇವರಿಗೋಸ್ಕರ ಜೀವಿಸುವಾಗ ದೇವರು ನಮಗೆ ಜಯವನ್ನು ಕೊಡ್ತಾನೆ. ದೇವರ ಬಗ್ಗೆ ನಾವು ಚಿಂತಿಸುವಾಗ ದೇವರಿಗೆ ಒಳಗಾದಾಗ ಸೈತಾನ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಆದ್ರಿಂದ ಈ ಲೋಕದ ಭೂಸಂಬಂಧವಾದ ಮನಸ್ಸಿಟ್ಟು ಈ ಕಡೆ ದೇವ್ರ ಕಡೆಗೆ ಮನಸ್ಸಿಟ್ಟು ಏನಾದ್ರೂ ಜೀವಿಸ್ತೀನಿ ಅಂತಂದ್ರೆ ಖಂಡಿತವಾಗಿಯೂ ನಮಗೆ ಈ ಲೋಕದಲ್ಲಿ ದೇವರ ವಿಷಯದಲ್ಲಿ ನಮಗೆ ಸೋಲುಂಟಾಗ್ತದೆ. ಸೈತಾನನಿಗೆ ಅದು ಜಯವನ್ನ ಉಂಟು ಮಾಡುತ್ತದೆ ಎಂಬುದಾಗಿ ತಿಳ್ಕೊಳ್ಳುವಂತವರಾಗಿದ್ದೇವೆ. ನಾವು ಜೀವಿಸುವ ಯುಗನೇ ಒಂದು ಚಿಂತೆಯ ಯುಗವಾಗಿದೆ ಎಂಬುದಾಗಿ. ನಮ್ಮ ಕಣ್ಣೀರು ದುಃಖ ಚಿಂತೆ ಇರಬಹುದು, ಆದರೆ ತಮ್ಮನ್ನೇ ಚಿಂತಿಸಿ ಸಹಿಸಿಕೊಳ್ಳುವುದು, ನಮಗರಿವಿಲ್ಲದೆ ಚಿಂತೆ ನಮ್ಮನ್ನು ಆವರಿಸಿಕೊಂಡು ನಮ್ಮನ್ನ ಏನ್ ಮಾಡುತ್ತದೆ ಎಂಬುದಾಗಿ ಹೇಳುವಾಗ ಅದು ನಮಗೆ ನಷ್ಟ ತರುವಂತದ್ದಾಗಿದೆ. ನೀವು ಕೇಳಿದ್ದೀರಾ, ಚಿಂತೆ ಅದೇನಾಗ್ತದೆ, ಚಿತೆಯಲ್ಲಿ ನಮ್ಮನ್ನ ನಡೆಸ್ತದೆ. ಇವತ್ತು ಅನೇಕ ವಿಷಯಗಳನ್ನ ನಾವು ಕೇಳಿದುವಾಗ ನ್ಯೂಸ್ನಲ್ಲಿ ಒಂದೇ ಮನೆಯಲ್ಲಿ ಅನೇಕರು ಆತ್ಮಹತ್ಯೆ ಮಾಡಿಕೊಂಡು ಒಂದು ವಾರದ ಮೇಲೆ ಅದು ಎಲ್ಲೋ ಅವರ ಪತಿ ಹೊರಗಡೆ ಹೋಗಿರ್ತಾರೆ. ಇಲ್ಲಿ ನೋಡಿದಾಗ ಮಗಳಂದಿರು ಇಬ್ಬರು ಮಗಳು ಅವರು ಮನೆಗೆ ಜಗಳ ಮಾಡಿಕೊಂಡು ಮಾವನ ಮನೆಯಿಂದ ಅತ್ತೆ ಮನೆಯಿಂದ ಬಂದಿದ್ದಾರೆ ತವರು ಮನೆಯಲ್ಲಿ ಇದ್ದು. ಆದ್ರೆ ತಂದೆ ಹೇಳ್ತಾರೆ ಮಗಳಿಗೆ, ಬೇಡ ನೀವು ಹೊರಟು ಹೋಗಿ, ಯಾಕೆ ಇಲ್ಲಿದ್ದೀರಾ, ಅದು ಅದು ಸರಿಯಲ್ಲ, ಇದು ನಮಗೆ ಅದು ಮರ್ಯಾದೆ ಮಾನ ತರುವಂತ ವಿಷಯವಲ್ಲ, ದಯಮಾಡಿ ನೀವು ನಿಮ್ಮ ಗಂಡಂದಿರ ಮನೆಗೆ ನೀವು ಹೋಗ್ರಿ ಅಂತ ತಂದೆ ಹೇಳಿ ಹೋಗಿರ್ತಾರೆ. ಆದ್ರೆ ಇಲ್ಲಿ ಅವರು ಏನಂತಂದ್ರೆ ಗಂಡಂದಿರ ಮೇಲೆ ಅವರ ಅತ್ತೆ ಮಾವಂದಿರ ಮೇಲೆ ಏನಿಲ್ಲ, ಒಂದು ಯಾವುದೋ ಒಂದು ಕ್ಷೂಲಕ ಕಾರಣಕ್ಕೆ ಚಿಕ್ಕ ವಿಷಯಕ್ಕೆ ಕಿವಿ ಚುಚ್ಚೋ ಸಂಪ್ರದಾಯ ಅಂತ, ಅದು ಅವರ ಸಂಪ್ರದಾಯ ಪ್ರಕಾರ ಕಿವಿ ಚುಚ್ಚೋ ಒಂದು ವಿಷಯದಲ್ಲಿ ನಮ್ಮ ಸಂಪ್ರದಾಯ ಹಾಗೆ ಆಗ್ಬೇಕೆಂಬುದಾಗಿ ಅವರ ಗಂಡಂದಿರ ಮನೆಯವರ ಆ ಒಂದು ಸಂಪ್ರದಾಯ ಪ್ರಕಾರ ಆಗ್ಬೇಕೆಂಬುದಾಗಿ ಅವ್ರು ಬಯಸ್ತಾರೆ. ಆದ್ರೆ ಇಲ್ಲ, ನಮ್ಮ ಪ್ರಕಾರನೇ ಆಗ್ಬೇಕೆಂಬುದಾಗಿ ಮುನ್ಸ್ಕೊಂಡು ಬಂದಂತ ಇವರು ಕೊನೆಗೆ ಇವರ ಆತ್ಮ ಒಂದು ಗಲಿಬಿಲಿಗೆ ಒಳಗಾಗಿ ಜಗಳಗಳಾಗಿ ಕೊನೆಗೆ ಏನಾಗಿದೆ ಅಂತ ಹೇಳಿದ್ರೆ ಅವರು ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದಾರೆ. ಹಣ ಇದೆ, ಆಸ್ತಿ ಇದೆ, ಬೇಕಾದಷ್ಟು ಇದೆ, ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳುವಾಗ ಈ ಒಂದು ಕೆಲವು ವಿಷಯಗಳಿಗೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡುವಾಗ ನಾವು ಇವತ್ತು ನಮಗೆ ಬೇಕಾದದ್ದು ಸಿಕ್ಲಿಲ್ಲ ಅಂತ ಹೇಳಿದಾಗ ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಅನೇಕರಿದ್ದಾರೆ. ಒಂದು ಸಹೋದರು
ಅವರು ಹೆಸರು ಹೇಳಿದ್ರೆ ಅವರು ಅವರು ಸೇವೆ ಮಾಡತಕ್ಕ ಮಾಡಿದಂತವರು. ಅವರ ಮಗ ಒಂದು ಬೈಕ್ ಇಸ್ಕೊಳ್ಳಲಿಲ್ಲ, ಒಂದು ಬೈಕ್ ಇಸ್ಕೊಳ್ಳಲಿಲ್ಲ ಅಂತ ಹೇಳಿ ಅವನು ನೀಡಿಗೆ ಶರಣಾಗಿ ಅವನು ಆತ್ಮಹತ್ಯೆ ಮಾಡಿಕೊಂಡದನ್ನ ನಾವು ನೋಡಿದ್ದೇವೆ. ಇದು ಕಣ್ಣಾರೆ ನೋಡಿರುವಂತ ವಿಷಯ. ಪ್ರಿಯರೇ, ಇಂತಹ ವಿಷಯದಲ್ಲಿ ಯವನಸ್ಥರು ಇವತ್ತು ಎಷ್ಟೋ ಮಂದಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಗುಪ್ತವಾದಂತ ಪಾಪಗಳನ್ನ ಮಾಡಿ ಗುಪ್ತವಾಗಿ ಇವರು ಮಾಡಿಕೊಂಡ ಇವರೇ ಸ್ವಂತ ಬುದ್ಧಿ ಮಾಡಿಕೊಂಡು ಕೊನೆಗೆ ಈ ಚಿಂತೆ ಆವರಿಸಿಕೊಂಡು ಕೊನೆಗೆ ಆತ್ಮಹತ್ಯದಲ್ಲಿ ಎಷ್ಟೋ ತೇಲಿ ಹೋಗಿದ್ದನ್ನ ನಾವು ನೋಡ್ತೇವೆ. ನಾವು ನೋಡಿರ್ಬೋದು ದೊಡ್ಡ ದೊಡ್ಡ ಜೋಗ್ಪಾತ ಮತ್ತು ಅಲ್ಲಿ ಅನೇಕರ ಹೆಸರುಗಳನ್ನು ಬರೆದು ಸತ್ತೋಗಿದ್ದಾರೆ, ಹೆಸರು ಬೇರೆ ಬರೆದು ಅಲ್ಲಿ ಸತ್ತೋಗಿದ್ದಾರೆ. ಅದು ನೀರ ಹತ್ರನೇ ಹೋಗಿ ಸಾಯೋದು ಇವರಲ್ಲ, ಅನೇಕರು ಈ ತರ ಯವನಸ್ಥರು ಆಗಿದ್ದಾರೆ. ಯಾಕೆ ಇವ್ರು ಮಾಡಿಕೊಂಡು ಇವರು ಇದು ಮಾಡ್ಕೊ ತೊಂದರೆಗೆ ಒಳಪಡಿಸ್ಕೊಂಡು ಇವರು ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದಾರೆ. ಇಂಥ ಒಂದು ವಿಷಯದಲ್ಲಿ ಯವನಸ್ಥರು ಬಹಳ ಜಾಗೃತೆಯಾಗಿ ಇರಬೇಕೆಂಬುದಾಗಿ ನಾನು ಹೇಳುವಂತನಾಗಿದ್ದೇನೆ. ಚಿಂತೆ ಕಣ್ಣೀರು ತುಂಬಿದ ಈ ಪ್ರಪಂಚದಲ್ಲಿ ನಮ್ಮನ್ನು ಸಂತೈಸುವವರು ಯಾರಿದ್ದಾರೆ ಎಂಬುದಾಗಿ ನಿಮ್ಮ ಕುಟುಂಬಗಳಲ್ಲಿ ನೀವು ಚಿಂತಿಸ್ತಾ ಇರ್ಬೋದು. ಅಯ್ಯೋ, ನಮಗೆ ಈ ತರ ಇದೆ, ಚಿಂತೆ ಇದೆ, ನನಗೆ ತುಂಬಾ ಭಾರ ಇದೆ, ಈ ತರ ಒಡವೆ ಇಟ್ಬಿಟ್ಟಿದ್ದೀನಿ. ಹೀಗೆ ಕೊರೋನಾ ಕಾಲದಲ್ಲಿ ಅನೇಕ ಸಂಗತಿಗೆ ನಮ್ಮ ಇವ್ರನ್ನ ಕಳ್ಕೊಂಡೆ, ಅವ್ರನ್ನ ನಾವು ಕಳ್ಕೊಂಡಿದ್ದೇವೆ. ಹೀಗೆ ನಾವು ಏನ್ ಮಾಡೋದು, ಅನಾಥರಾಗಿದ್ದೇವೆ. ಎಷ್ಟೋ ಮಕ್ಕಳು ಅನಾಥರಾಗಿದ್ದೇನೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ದೇವರು ಇಲ್ಲಿ ಹೇಳಿದ ನಮ್ಮನ್ನು ಸಂತೈಸುವವರು ಯಾರು ಎಂಬುದಾಗಿ ಪ್ರಶ್ನೆ ಆಡ್ಕೊಂಡ್ರೆ ದೇವರ ಮಕ್ಕಳಿಗೆ ಇರುವಂತ ಒಂದೇ ಒಂದು ಮಾರ್ಗ ಏನಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನೇ ನಮ್ಮ ಸಕಲ ವಿಧದಲ್ಲಿ ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಪ್ರಿಯರೇ, ಆತ ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದ್ದಾನೆ, ನಮ್ಮನ್ನು ತೊರೆದು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಆದ್ದರಿಂದ ನಾವು ಚಿಂತೆ ಮಾಡುವವರಲ್ಲ, ಯಾಕಂದ್ರೆ ನಮ್ಮ ಸಂಗಡ ಆತನಿದ್ದಾನೆ. ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತ ನಮ್ಮ ದೇವರು, ಆತನು ನಮಗಿದ್ದಾನೆ. ನಮಗೆ ಇರಬಹುದು ಚಿಂತೆಗಳಿದೆ, ತೊಂದರೆಗಳಿದೆ, ಇಕ್ಕಟ್ಟುಗಳಿದೆ, ಸಾಲ ಇದೆ, ಅನೇಕ ಮದುವೆ ಆಗಿಲ್ಲ, ನನ್ನ ಮಕ್ಕಳು ಏನ್ ಮಾಡೋದು, ದೇವರ ಮಕ್ಕಳು ಇವತ್ತು ವಿಶ್ವಾಸಿಗಳೇ ಸಿಗ್ತಾ ಇಲ್ಲ ಎಂಬುದಾಗಿ. ಇವತ್ತು ವಿಶ್ವಾಸಿಗಳು ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಅನ್ಯರನ್ನ ಮದುವೆ ಆಗ್ತಾರೆ, ಆದ್ರೆ ಹುಡುಗನಿಗೆ ಹುಡುಗಿ ಸಿಗ್ತಾ ಇಲ್ಲ, ಹುಡುಗಿಗೆ ಹುಡುಗನ್ ಸಿಗ್ತಾ ಇಲ್ಲ ಎಂಬುದಾಗಿ ಹೇಳುವಂತ ಇದೊಂದು ಚಿಂತೆ. ಯಾಕಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬೇಕನ್ನೋದು ಅವ್ರಿಗೆ ಚಿಂತೆನೆ. ಆದ್ರೆ ಇವತ್ತು ಒಂದು ಹುಡುಗಿಗೆ ಹುಡುಗ ಸಿಕ್ಲಿಲ್ಲ ಎಂಬ ಚಿಂತೆ, ವಯಸ್ಸಾಗ್ತಾ ಇದೆ, ಎಲ್ಲಾ ಚಿಂತೆಗಳು ಆವರಿಸಿದೆ. ಆದರಕ್ಕೆ ಒಂದೇ ಒಂದು ಮಾರ್ಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತ ನಮ್ಮನ್ನು ಸಂತೈಸುವ ದೇವರಾಗಿದ್ದ. ಆತ ನಮ್ಮನ್ನ ಕೈ ಬಿಡುವುದಿಲ್ಲ. ಪ್ರಿಯರೇ, ನಾವು ಆತನನ್ನ ಆತನಿಗೆ ವಾಕ್ಯಕ್ಕೆ ವಿಧೇಯರಾಗುವಾಗ, ಆತನ ವಾಕ್ಯಗಳನ್ನು ಪ್ರೀತಿ ಮಾಡುವಾಗ, ಆತನ ಸನ್ನಿಧಾನದಲ್ಲಿ ಬಿದ್ದುಕೊಂಡು ಯಾವಾಗಲೂ ನಾವು ಪ್ರಾರ್ಥಿಸುವಾಗ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ಏಕೈಕ ದೇವರೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಈ ಲೋಕಕ್ಕೆ ಆತನು ಬಂದು ಮಾನವನಾಗಿ ನಮ್ಮ ಕಷ್ಟಗಳನ್ನು ಅರಿತವನ ಆತನೊಬ್ಬನೇ. ಈ ಬೇರೆ ಲೋಕದಲ್ಲಿ ದೇವರೆನಿಸ್ಕೊಂಡವರು ಯಾರು ಆದರೂ ಆ ರೀತಿಯಾಗಿ ಮಾಡಿಲ್ಲ. ಪರಲೋಕದಿಂದ ಬಂದು ಮನುಷ್ಯರ ಕಷ್ಟಗಳನ್ನು ತಿಳ್ಕೊಂಡವನು ಆತನೇ ಆಗಿದ್ದ. ಆದ್ರಿಂದ ಆತನು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಬಡವರನ್ನ ಆತನು ಸಂತೈಸಿದ್ದಾನೆ, ಅನೇಕ ರೋಗಿಗಳನ್ನ ಆತನು ಸಂತೈಸಿದ್ದಾನೆ. ಆತನು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾನೆ, ಹಸಿವಿದ್ದವರಿಗೆ ಅನ್ನ ನೀಡಿದ್ದಾನೆ. ಅಂತಹ ದೇವರು ನಮ್ಮ ದೇವರು, ಕರುಣೆಯ ದೇವರು, ಕರುಣಿಸುವ ದೇವರಾಗಿದ್ದಾನೆ. ಆತನ ಪ್ರೀತಿ ಎಷ್ಟು ಉನ್ನತವಾಗಿದೆ ಎಂಬುದಾಗಿ, ಆತನ ಕೃಪೆ ಎಷ್ಟು ಉನ್ನತವಾಗಿದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಪ್ರಿಯರೇ, ಆದ್ದರಿಂದ ನಮಗೆ ಒಂದೇ ಮಾರ್ಗ, ಈ ಲೋಕದಲ್ಲಿ ಯಾರು ಸಂತೈಸದೆ ಇರಬಹುದು, ನಮ್ಮ ಬಂಧು ಬಳಗ ನಮ್ಮ ದೂರ ತಳ್ಳಿರಬಹುದು, ತಂದೆ ತಾಯಿಗಳು ನಿನ್ನನ್ನು ದೂರ ತಳ್ಳಿದ ನಾನು ಸೇರಿಸ್ಕೊಳ್ತೇನೆ ಎಂಬುದಾಗಿ 27ನೇ ಕೀರ್ತನೆಯಲ್ಲೇ ನೋಡ್ತೇವೆ. ಆದ್ರಿಂದ ನಾವು ಭಯ ಪಡಬೇಕಾಗಿಲ್ಲ, ಯಾಕಂದ್ರೆ ನಮಗೊಬ್ಬ ದೇವರು ಇದ್ದಾನೆ, ಆತನ ನಮ್ಮನ್ನ ನಡೆಸ್ತಾನೆ ಎಂಬುದಾಗಿ ಆತನು ಹೇಳುವಂತಹ ದೇವರಾಗಿದ್ದಾನೆ. ನಮ್ಮನ್ನ ಕೈ ಹಿಡಿದು ನಡೆಸುವ ದೇವರು ಆತನಾಗಿದ್ದಾನೆ. ಮಾರ್ತಳೆ ಅನೇಕ ಚಿಂತೆಗಳಿರಬಹುದು, ಕುಟುಂಬ ಕಾರ್ಯಗಳಲ್ಲಿ
ಕುರಿತು ಯೋಚನೆ ಇರಬಹುದು, ಆದರೆ ಚಿಂತೆಯನ್ನು ಬಗೆಹರಿಸ ಬಲ್ಲಾತನು ಕ್ರಿಸ್ತನೇ ಆಗಿದ್ದಾನೆ. ಆತನ ಬಳಿಯಲ್ಲಿ ಆತನ ಸನ್ನಿಧಾನದಲ್ಲಿ ಕಾಲವನ್ನು ನಾವು ಕಳೆಯುವಾಗ ದೇವರು ನಮ್ಮನ್ನು ಆಧರಿಸುವಂತ ದೇವರಾಗಿದ್ದಾನೆ. ಆದ್ರಿಂದ ದೇವರ ಬಳಿಯಲ್ಲಿ ಈ ಒಂದು ಕಷ್ಟಗಳು ಚಿಂತೆಗಳು ಆತನ ಬಳಿಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಆತನು ತೆಗೆದಾಕ್ತನ ಆಲೋಚನೆ ಮಾತಳಗಿದ್ದಿದ್ರೆ ಈ ರೀತಿ ಗೊಣಗುಡ್ತಾ ಇರಲಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಆ ಮನೆಗೆ ಬರ್ತಾ ಇದ್ದಿದ್ದೆ ಒಂದು ದೊಡ್ಡ ಮಹಾಕಾರ್ಯ. ಇವಾಗ ನಿಮ್ಮ ಮನೆಗಳಿಗೆ ಯೇಸು ಸ್ವಾಮಿ ಬರ್ತಾರೆ ಅಂದ್ರೆ ಎಂತ ಒಂದು ಸಂತೋಷ. ಅಥವಾ ನಿಮ್ಮ ಮನೆಗಳಿಗೆ ಯಾರೋ ಹಿರಿಯರು ದೊಡ್ಡವರು ಬರ್ತಾ ಇದ್ದಾರೆ ಅಂತ ಅಂದ್ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಸಂತೋಷ. ಅಥವಾ ಅಮೆರಿಕದಲ್ಲಿ ದುಡಿದು ಒಳ್ಳೆ ಶ್ರೀಮಂತರಾಗಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಓ ನಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ, ನಮ್ಗೆ ಇನ್ನ ನಮ್ಮನ್ನೆಲ್ಲ ಅವರು ನೋಡ್ಕೊಳ್ತಾರೆ ಅನ್ನ ಆ ಒಂದು ಸಂತೋಷ. ಇವ್ರಿಗಿರ್ಬೇಕಾಗಿತ್ತು ಆ ಸಂತೋಷ ಈಕೆಗೆ, ಅಯ್ಯೋ ನನ್ನ ಸ್ವಾಮಿ ನನ್ನ ಮನೆಗೆ ಬರ್ತಾರೆ ಎಂಬ ಆಲೋಚನೆ ಆಕೆಯಲ್ಲಿ ಇದ್ದಿದ್ರು ಇದ್ದು ಆಕೆ ವಾಕ್ಯನ ಕೇಳ್ಬೇಕು, ಆತನಲ್ಲಿ ಸಂತೋಷಿಸ್ಬೇಕು. ಈ ಲೋಕ ನಮಗೆ ಏನೆಲ್ಲಾ ಪಡ್ಕೊಂಡ್ರು ನನ್ನ ಆತ್ಮ ನಷ್ಟ ಪಡಿಸ್ಕೋಬಾರದು. ನಾವು ಆತನ ಆತನ ಆಲೋಚನೆಯಲ್ಲಿ ಆತನ ವಾಕ್ಯದಲ್ಲಿ ನಾವು ಇರೋಣ, ನಾವು ಕೇಳಿಸ್ಕೊಂಡು ನಾವು ದೇವರ ಸೇವೆ ಮಾಡಬೇಕು ಎಂಬ ಮನೋಭಾವ ಆಕೆಗೆ ಬರಬೇಕಾಗಿತ್ತು. ನೋಡಿ ಒಂದು ಪೇತ್ರ 5:7 ನೋಡಿ ದಯಮಾಡಿ, 1 ಪೇತ್ರ 5:7 ಹಲೋ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಇದು ಗೊತ್ತಿರುವಂತ ವಾಕ್ಯವೇ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಚ್ಛಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದುಪಾಯದಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ. ದಯಮಾಡಿ ನಮ್ಮ ಸಂಗಡ ಎಲ್ಲ ಕೇಳಿಸ್ಕೊಳ್ತಾ ಇದ್ರೆ ಏನೋ ಗೊತ್ತಿಲ್ಲ, ಯಾರು ಓದ್ಲಿಲ್ಲ, ನೀವು ದಯಮಾಡಿ ನನ್ನೊಟ್ಟಿಗೆ ಸಹಕರಿಸಿ. ಯಾಕಂದ್ರೆ ನೀವು ಕೇಳ್ತಾ ಇದ್ರಿಲ್ಲ ಅಂತ ನಾನು ಪರೀಕ್ಷೆ ಮಾಡ್ಬೇಕು, ಯಾಕಂದ್ರೆ ನಾನು ಹೇಳ್ಕೊಂಡೆ ಹೋಗ್ತಾ ಇದ್ದೀನಿ. ಅದರಿಂದ ಇಲ್ಲಿ ನೀವು ಹೇಳಂತ ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತದೆ, ಆತನು ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ ಎಂಬ. ಈಗ ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಮಾಡುವಾಗ ಅರ್ಜೆಂಟ್ ಆಗಿ ರಜಾ ಹಾಕ್ಬೇಕು. ಆಗ ರಜಾ ಹಾಕ್ಬೇಕಾದ್ರೆ ಹಾಕಿರೋ ಫೈಲ್ನೆಲ್ಲ ಇನ್ನೊಬ್ರು ಕೊಟ್ಬಿಟ್ಟು ನೋಡಿ ದಯಮಾಡಿ ನಾವು ಇದನ್ನೆಲ್ಲ ಫಿನಿಶ್ ಮಾಡ್ಬೇಕು, ಇಲ್ಲದಿದ್ರೆ ಬಾಸ್ ನಮ್ಮನ್ನ ಕೇಳ್ತಾರೆ. ದಯಮಾಡಿ ನೀವು ಸಾಯಂ ರಜಾ ಹೋಗ್ಬೇಕು, ಮದುವೆನೋ ಕಾರ್ಯನೋ ಏನೋ ಚಿಂತೆ ಯಾವ್ದೋ ಒಂದು ತೊಂದರೆ ಇರ್ತದೆ. ಆದ್ರಿಂದ ಅವರು ಆ ಒಂದು ಇದನ್ನ ಕೊಟ್ಬಿಟ್ಟು ಕೆಲಸನ ನಿರ್ವಹಿಸ್ಕೊಡ್ಬೇಕಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ಹೋದಾಗ ಅವಾಗ ನಾವು ಏನಾಗಿರ್ತೀವಿ ಅಂತಂದ್ರೆ ಅವರ ಮೇಲೆ ಹಾಕಿರ್ತೀವಿ ನಮ್ಮ ಎಲ್ಲ ಚಿಂತೆ ಆಗ್ಲಿ ಆ ಕೆಲಸ ಆಗ್ಲಿ ಅವ್ರ ಮೇಲೆ ಹಾಕಿರ್ತೀವಿ. ಆಗ ಅವರು ಮಾಡಿ ಮುಗಿಸಿದಾಗ ಎಷ್ಟೋ ಒಂದು ಸಂತೋಷ ನಮ್ಗಿರುತ್ತೆ. ಒಂದು ಆಫೀಸ್ನಲ್ಲಾಗ್ಲಿ ಯಾವುದೇ ಆಗ್ಲಿ ಒಂದು ಮನೆ ನಾವು ಬಿಟ್ಟು ಹೋಗುವಾಗ ಸ್ವಲ್ಪ ನೋಡ್ಕೊಡ್ರಿ, ಎದುರು ಮನೆಯವ್ರಿಗೆ ಹೇಳ್ಬಿಟ್ಟಾಗ ಆ ಚಿಂತೆ ಇರಲ್ಲ, ಯಾಕಂತಂದ್ರೆ ಅವ್ರು ನೋಡ್ಕೊಳ್ತಾರೆ. ಹಾಗೆ ನನ್ನ ಮೇಲೆ ಹಾಕ್ರಿ, ಇಲ್ಲಿ ಯಾರು ಹೇಳ್ತಾರೆ, ಯೇಸು ಕ್ರಿಸ್ತನು ತಾನೇ ಇಲ್ಲಿ ಹೇಳುವುದನ್ನ ನಾವು ನೋಡ್ತೀವಿ. ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ಹಗಲಿರುಳು ನಮ್ಮನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಗಲಿನಲ್ಲಿ ಸೂರ್ಯನು ನಿಮ್ಮನ್ನು ಬಾಧಿಸ್ಬಾರ್ದು, ಇರುಳಲ್ಲಿ ನಿಮ್ಮ ಚಂದ್ರನು ನಿಮ್ಮನ್ನು ಬಾಧಿಸ್ಬಾರ್ದು. ಯಾವ ಉಪದ್ರವವು ನಿಮ್ಮ ಗುಡಾಲ ಸಮೀಪಕ್ಕೆ ಬರಬಾರದು. ಇವೆಲ್ಲ ಆತನು ನಮಗೋಸ್ಕರ ಚಿಂತಿಸ್ತಾನೆ. ಪ್ರಿಯರೇ, ನಾವು ನದಿಯನ್ನು ದಾಟುವಾಗ ಮುಳುಗಿಸದ ಹಾಗೆ ಬೆಂಕಿಯನ್ನು ಒಂದು ವೇಳೆ ದಾಟಬಹುದು. ಬೆಂಕಿ ಅಂತ ಕಷ್ಟಗಳು ಅದು
ನಮ್ಮನ್ನ ಮುಳುಗಿಸ್ಬೋದು. ಯಾಕಂದ್ರೆ ನೀರು ನಲ್ಲಿ ಮುಳುಗುವಾಗ ಅಂತ ದಾಟು ನದಿಯನ್ನು ದಾಟುವಾಗ ಅನ್ಬೇಕಾದ್ರೆ ಕೆಲವು ಸಾರಿ ನಾವು ಸಾಲ ಸೋಲಗಳಲ್ಲಿ ಮಾಡಿ ಅದನ್ನ ಮುಳುಗೋಗಿರ್ತೀವಿ. ಅದು ನಾವು ಮುಳುಗದಂತೆ ದೇವ್ರು ನಮ್ಮನ್ನ ಕಾಪಾಡೋದು ಶಕ್ತನಾಗಿದ್ದಾನೆ. ನಾವು ಮುಳುಗ್ಬಿಟ್ವಿ, ನಮ್ಮ ಬೋಟ್ ನಮ್ಮ ಹಡಗು ಮುಳುಗೋಯ್ತು ಅನ್ನೋ ರೀತಿಯಲ್ಲೆಲ್ಲ ದೇವರು ನಮ್ಮೊಂದಿಗೆ ಇರುವಾಗ ನಾವು ಆತನು ಮುಳುಗಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಯಾಕಂದ್ರೆ ನದಿಯ ಅನ್ನು ದಾಟುವಾಗ ಆ ನೀರು ನಿಮ್ಮನ್ನ ಮುಳುಗಿಸುವುದಿಲ್ಲ. ಬೆಂಕಿ ಅಂತ ಕಷ್ಟಗಳು, ನಮ್ಮನ್ನು ಸುಟ್ಟು ಹಾಕುವಂತ ಕಷ್ಟಗಳು, ಇಂತಹ ಒಂದು ಕಷ್ಟಗಳಿದ್ದಾಗಲೂ ಕೂಡ ಅಂತ ಕಷ್ಟಗಳಿಂದ ದೇವರು ಬಿಡಿಸಿ ನಮ್ಮನ್ನ ನಡೆಸ್ತಾನೆ. ಅದರಿಂದ ವಿಷಯ 43ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮ ಹೆಸರು ಹಿಡಿದು ಕರೆದನಲ್ಲ, ನೀವು ನನ್ನವರು, ನನ್ನವರೇ, ನನ್ನವಳೇ, ನಾನು ನಿಮ್ಮನ್ನ ಹೊರದು ಬಿಡುವುದಿಲ್ಲ, ನಿಮ್ಮನ್ನ ಕೈ ಬಿಡುವುದಿಲ್ಲ. ಆದ್ರಿಂದ ಆ ಚಿಂತೆಯೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಅಂತ ಒಂದು, ಇದು ಯಾರಾದರೂ ಹೇಳ್ತಾರ? ಯಾರು ಇಲ್ಲ. ಇವತ್ತು ಈ ಲೋಕದಲ್ಲಿ ಅನೇಕ ಸಂಘಟನೆಗಳು ದೇವರ ವಿರೋಧವಾಗಿರ್ತಕ್ಕಂಥ ಸಂಘಟನೆಗಳು ಇವತ್ತು ದೇವರ ಮಕ್ಕಳ ಮೇಲೆ ಬಿದ್ದು ಹರಿದು ತಿನ್ನುವಂತ ಕಾರ್ಯಗಳು ಇವತ್ತು ನಡೀತಾ ಇದೆ. ಸಭೆಗಳ ಮಧ್ಯದಲ್ಲಿ ಬಂದು ರೊಟ್ಟಿ ಪಾತ್ರೆ ತೆಗೆದುಕೊಂಡು ಹೋಗುವಂತ ದುರ್ಘಟನೆಗಳು ಈ ಲೋಕದಲ್ಲಿ ನಡೀತಾ ಇದೆ. ಆದ್ರೆ ಹೆದರಬೇಕಾಗಿಲ್ಲ. ದೇವರು ನಮ್ಮ ನಮ್ಮ ವಿಮೋಚಕನು, ನಮ್ಮನ್ನ ಕಾಯುವಂತ ದೇವರು, ನಮಗೆ ರಕ್ಷಣೆ ದೇವರಲ್ಲಿದೆ. ಆ ರಕ್ಷೆ ಈ ಲೋಕದಲ್ಲಿರುವಾಗ ದೇವರು ತಾನೇ ಅದನ್ನು ನೋಡಿಕೊಳ್ತಾನೆ. ದೇವರು ನಮ್ಮ ಪರವಾಗಿದ್ದಾರೆ. ನಮ್ಮನ್ನು ಎದುರಿಸುವವರು ಯಾರು ಇಲ್ಲ ಪ್ರಿಯರೇ. ಆದ್ರಿಂದ ನಾವು ವೈರಿಗಳನ್ನ ಎದುರಿಸುವುದಕ್ಕೆ ದೇವರು ತಾನೇ ಕಾರ್ಯ ಮಾಡ್ತಾನೆ, ನಾವು ಮುಯಿ ತೀರಿಸೋರಲ್ಲ. ಆದ್ರಿಂದ ಇಂತಹ ಒಂದು ಘಟನೆಗಳಾದಾಗ ನೀವು ಚಿಂತಿಸ್ತಾ ಇದ್ದೀರಾ, ಅಯ್ಯೋ ಈ ಸಂಘಟನೆ ಬಂದು ಯಾವಾಗ ನಮ್ಮ ಮೇಲೆ ಬೀಳ್ತದೋ, ಯಾವಾಗ ನಮ್ಮ ಮೇಲೆ ತೊಂದರೆ ಪಡಿಸ್ತದೋ? ಇಲ್ಲ, ಜೀವಿಸುವುದು ನಾವು ದೇವರಿಗಾಗಿ, ಸಾಯುವುದೆಂದರೆ ಮರಣ ಬಂದರೂ ದೇವರಿಗಾಗಿನಂತ ನಮ್ಮ ಮನಸ್ಸಿನಲ್ಲಿ ದೃಢ ನಿಲ್ಲಿರುವುದು, ಇದು ನಿಜವಾದಂತ ಒಬ್ಬ ಸೈನಿಕನಿಗಿರತಕ್ಕಂತ ಒಂದು ಮನೋಭಾವ, ಒಂದು ಶತ್ರುಗಳ ಮುಂದೆ ಓಡಾಡುವಂತ ಒಂದು ಮನೋಭಾವ. ಇದು ನಮ್ಮಲ್ಲಿ ಇದ್ರೆ ನಮ್ಮನ್ನು ಎದುರಿಸುವರು ಯಾರು ಇಲ್ಲ ಪ್ರೇರೆ. ಅದರಿಂದ ಈ ಚಿಂತೆ ಎಲ್ಲ ದೇವರು ನಮ್ಮನ್ನ ನೋಡ್ಕೊಳ್ತಾ ಇದ್ದಾನೆ, ಆತ ನಮ್ಮನ್ನ ಕಾಪಾಡ್ತಾನೆ, ನಡೆಸ್ತಾನೆ ಎಂಬುದಾಗಿ ಹೇಳುವಾಗ ಖಂಡಿತವಾಗಿಯೂ ದೇವರು ನಮಗೆ ಜಯವನ್ನ ಕೊಡ್ತಾನೆ ಎಂಬುದಾಗಿ ಹೇಳುವಾಗ ಯಾವ ಸಂಶಯವೂ ನಮಗಿಲ್ಲ. ಅದರಿಂದ ಸ್ವಸ್ಥ ಚಿತ್ತರಾಗಿ ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನನು, ಯಾಕೆಂದ್ರೆ ಚಿಂತೆ ಮಾಡೋ ಸಮಯದಲ್ಲಿ ಸೈತಾನನು ನುಂಗುವುದಕ್ಕೆ ಕಾಯ್ತಾ ಇದ್ದ. ಇವತ್ತು ನಾವು ನೋಡ್ತೀವಿ ಗುಂಪಲ್ಲಿ ಇರ್ತಕ್ಕಂತ ಎಮ್ಮೆಗಳ ಅಥವಾ ಯಾವುದೋ ಒಂದು ಕಾಡೆಮ್ಮೆಗಳ ಮಧ್ಯದಲ್ಲಿ ಈ ನರಭಕ್ಷಕ ಪ್ರಾಣಿಗಳು, ಈ ಒಂದು ಪ್ರಾಣಿ ಭಕ್ಷಕಗಳು, ಮಾಂಸಾಹಾರಿಯ ಪ್ರಾಣಿಗಳು ಬೇಟೆಯಾಡುವಾಗ, ಹುಲಿಯಾಗಲಿ ಸಿಂಹವಾಗಲಿ, ಅದು ಗುಂಪಿದ್ದಾಗ ಅವು ಸಾಧಾರಣವಾಗಿ ಬೇಟೆಯಾಡುವುದಿಲ್ಲ. ಆದರೆ ಯಾವಾಗ ಒಂಟಿಯಾಗಿ ಇರ್ತದೋ, ಕೆಲವು ಸಾರಿ ಹೇಳ್ತಾರೆ ಸಿಂಹ ಗರ್ಜಿಸಿದಾಗ ಜಿಂಕೆಯೇ ಬಂದು ಬಾಯಿಗೆ ಬೀಳುವಂತ ಒಂದು ಪರಿಸ್ಥಿತಿ ಇರ್ತದೆ. ಅಂದ್ರೆ ಗರ್ಜಿಸುವಂತವನು ಅವನು, ನೋಡು ನಿನಗೆ ಸಾಲ, ಆ ದೇವ್ರು ತುಂಬ ತೀರಿಸ್ತಾನ, ನೋಡು ನಿನಗೆ ಹಿಂಗಾಯ್ತು, ಆ ದೇವ್ರು ಬಂದು ಕಾಪಾಡ್ತಾನ, ಅನೇಕ ರೀತಿಯಲ್ಲಿ ಗರ್ಜಿಸ್ತಾನೆ. ಇವತ್ತು ನೀನು ಪಾಪ ಮಾಡ್ಬಿಡಿದ್ಯಾ, ನೀನು ಹೆಂಗ ಪರಲೋಕ ಹೋಗೋಯ್ತ? ಅಯ್ಯೋ ನನ್ನ ದೇವರು ಪಶ್ಚಾತ್ತಾಪದಿಂದ ಬರುವಂತ ಹೃದಯವನ್ನ ಆತನು ತಳ್ಳಿ ಬಿಡೋದಿಲ್ಲ. 51ನೇ ಕೀರ್ತನೆಯಲ್ಲಿ ನೋಡ್ತೀನಿ ದಾವಿದನು ಹೇಳುವಂಥದ್ದು, ದೇವರು ನಮ್ಮನ್ನ ಕೈ ಬಿಡಲ್ಲ, ಆತನ ತಳ್ಳಿ ಬಿಡಲ್ಲ, ಆತನ ನಮ್ಮನ್ನ ಬುದ್ಧಿ ಹೇಳಿ ಮತ್ತೆ ನಮ್ಮನ್ನ ಪ್ರೀತಿ ಮಾಡ. ಅದಕ್ಕೆ ಹೇಳ್ತಾನೆ ಅದನ್ನು, ಎಲ್ಲಿ ಬಿದ್ದಿದ್ಯಾ ಅಲ್ಲಿಂದ ಎದ್ದೇಳು, ಮೊದಲಿದ್ದ ಪ್ರೀತಿ ನಿನಗಿಲ್ಲ, ಆ ಪ್ರೀತಿ ನೀನು ಗಳಿಸ್ಕೋ, ನನ್ನ ಬಳಿಗೆ ಬಾ, ನಾನು ನಿನಗೆ ಸಂತೈಸ್ತೇನೆ, ನನ್ನ ಕೃಪೆಯ ಕೈಗಳಿಂದ ನಿನ್ನನ್ನು ಸಂತೈಸ್ತೇನೆ, ನಿನ್ನನ್ನು ಕಾಪಾಡ್ತೇನೆ, ಎಲ್ಲಿ ಸೋಲೋ ಅಲ್ಲಿ ನಾನು ಗೆಲುವನ್ನ ಕೊಡ್ತೇನೆ ಅಂತ ಹೇಳುವಂತ ದೇವರು ಆತನಾಗಿದ್ದಾನೆ. ಆದ್ರಿಂದ ಈ ಸೈತಾನನಿಗೆ ನಮ್ಮ ಚಿಂತೆಯಿಂದ ನಮ್ಮ ಜೀವಿತವನ್ನ ಅವನ ಬಾಯಿಗೆ ಕೊಡದಂತೆ ದೇವರು ಇವತ್ತು ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ ಪ್ರಿಯರೇ. ಅದರಿಂದ
ನೀವು ಇನ್ನೊಂದು ವಾಕ್ಯವನ್ನು ನೋಡೋಣ. ಮೂವತ್ತೇಳನೇ ಕೀರ್ತನೆ ಐದನೇ ವಚನ. ದಯಮಾಡಿ ನನ್ನೊಟ್ಟಿಗೆ ಸಹಕರಿಸಿ, ಯಾರು ಓದ್ತಾರೆ ನೋಡೋಣ. ಹಲೋ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಮೈಕ್ ಆಫ್, ಸ್ಪೀಕರ್ ಆಫ್ ಮಾಡಿದ್ರ ಅಂತ. ಬ್ರದರ್ ಕೇಳಿಸ್ತಾ ಇಲ್ವಾ? ಇಲ್ಲ, ಭೂಯಾತ್ರೆಯ ಚಿಂತೆಯನ್ನು ಯಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರೋ, ಆತನೇ ಅದನ್ನು ಸಾಗಿಸುತ್ತಾನೆ. ನೋಡಿ, ಸಾಗಿಸೋದು ಅಂತಂದ್ರೆ ಅರ್ಥ ಏನಂತಂದ್ರೆ, ಆ ಒಂದು ದೇವರು ಅದನ್ನ ಸಾಗಿಸ್ತಾನೆ. ನಿಮ್ದು ಏನೇ ಇರ್ಬೋದು, ಹೂ ಯಾತ್ರೆ ಅಂದ್ರೆ ಇಲ್ಲಿವರೆಗೂ ನಾನು ಇಷ್ಟು ವರ್ಷವರೆಗೂ ನಾನು ಬದುಕಿ ಹೆಂಗ್ ಬದುಕ್ತೀನೋ, ನನ್ನ ಮಕ್ಕಳು ನನ್ನ ನೋಡ್ಕೊಳ್ತಾರೋ, ಎಲ್ಲಾ ಚಿಂತೆ ಯಾವಾಗ ಬರ್ತದಂದ್ರೆ ಒಂದು 60 ಆದ್ಮೇಲೆ, ರಿಟೈರ್ಡ್ ಆದ್ಮೇಲೆ ಬರ್ತದೆ ಎಲ್ಲಾರ್ಗು. ಇವತ್ತು ಅದೇ ರೀತಿ ಮಾಡ್ತಾ ಇದಾರೆ. ಏನಂದ್ರೆ, ಇವತ್ತು ಮೆಸೇಜ್ಗಳಲ್ಲಿ ಬರ್ತದೆ, ಏನಪ್ಪ ತಂದೆ ತಾಯಿನ ನೋಡ್ಕೊಳ್ಳದೆ ಇರೋ ಮಕ್ಕಳು ಅವ್ರನ್ನ ತಗೊಂಡೋಗಿ ಏನೋ ಓಲ್ಡ್ ಏಜ್ ನಲ್ಲಿ ಹಾಕುವಂತ ಪರಿಸ್ಥಿತಿ. ಯಾಕೆಂದ್ರೆ ಇವತ್ತು ಅವರು ನಾನು ಸಂಪಾದನೆ ಮಾಡಿ ಇಟ್ಟಿದ್ದೀನಿ ಅನ್ನೋ ರೀತಿ ಇಲ್ಲ, ಯಾಕಂದ್ರೆ ಬಲಹೀನರಾಗಿರ್ತಾರೆ. ರಿಟೈರ್ಮೆಂಟ್ ಅವ್ರು ಬರೋ ಪೆನ್ಷನ್ಸ್ ಆಗೋದಿಲ್ಲ. ಆದ್ರೆ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವ್ರಿಗೆ ಸರಿಯಾದ ಒಂದು ಸಹಾಯನ ಕೊಡಲ್ಲ. ಕೆಲವು ಸಾರಿ ನಾಯಿ ಹಾಗೆ ಅವರನ್ನು ದೂರ ಇಟ್ಟಿರ್ತಾರೆ. ಅವರ ತಟ್ಟೆ ಬೇರೆ, ಅವರಿಗೆ ಲೋಟ ಬೇರೆ, ಹಾಗೆ ಅನೇಕ ರೀತಿಯಲ್ಲಿ ಇದ್ದಾರೆ. ಆದ್ರೆ ತಂದೆ ತಾಯಿಗಳನ್ನ ಸನ್ಮಾನಿಸದೇ ಇರೋ ದೀಪ ಹರಿ ಹೋಗ್ತದೆ ಎಂಬುದಾಗಿ ಕೇಳಿದ್ವಿ. ದಯವಿಟ್ಟು ನಾನು ಹೇಳಂದ್ರೆ, ಸಂದೇಶದ ಮೂಲಕ ವಯಸ್ಸಾದಂತವರಿಗೆ ನಾವು ಹೇಳಂತಂದ್ರೆ, ದೇವ್ ನಮ್ಮನ್ನ ಸಾಗಿಸ್ತಾನೆ. ಆದ್ರೆ ನಮಗೆ ಲೋಕದಲ್ಲಿ ಶಾರೀರಿಕವಾಗಿ ತಂದೆ ತಾಯಿಗಿರ್ತಕ್ಕಂಥ ಅವರಿಗೆ ನಾವು ಅವರಿಗೆ ಚಿಂತೆಗೆ ಒಳಮಾಡದಂತೆ ನಾವೇನ್ ಮಾಡ್ಬೇಕಂತೆ, ಆ ಭೂಯಾತ್ರೆಯ ಚಿಂತೆಯನ್ನ ನಾವು ಕೆಲವು ಸಾರಿ ದೇವರ ಸಂದೇಶದೊಂದಿಗೆ, ಅಪ್ಪ ನೀನು ಭಯಪಡ್ಬೇಡ, ಅಮ್ಮ ನೀನು ಭಯಪಡ, ನಾನಿದ್ದೇನೆ, ನಾನು ಮಾತ್ರ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ, ನಿಮ್ಮನ್ನು ನಡೆಸ್ತಾನೆ ಅಂತ ಹೇಳಿ ಅವರಿಗೆ ಅವರ ಸಂಧಿಸಿ ಅವರೊಟ್ಟಿಗೆ ಮಾತನಾಡುತ್ತಾ, ಅವ್ರು ಕೆಲವು ಸಾರಿ ತಿನ್ನಕ್ಕಾಗಲು ತಿನ್ನಿಸುತ್ತಾ ಅವರೊಟ್ಟಿಗೆ ದೇವರ ವಾಕ್ಯಗಳನ್ನು ಮಾತಾಡುವಾಗ ಎಷ್ಟೋ ಆಧರಣೆ ಉಂಟಾಗ್ತದೆ. ಬೇರೆ ಇವುಗಳನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಆದ್ರಿಂದ ಈ ಸಮಯದಲ್ಲಿ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ನಮ್ಮನ್ನು ಸಂದ ನಾ ಮುಪ್ಪಿನಲ್ಲಿ ಕೂಡ ದೇವರು ನಮ್ಮನ್ನ ಸಂತೈಸ್ತಾನೆ. ನಾವು 60 ವರ್ಷ ಆದ್ಮೇಲೆ ಅಥವಾ ಮುದುಕ ಆದ್ಮೇಲೆ ನಮ್ಮನ್ನ ದೇವರು ಒತ್ತು ಸಾಕ್ತಾನೆ. ಆದ್ರೆ ಮಕ್ಕಳ ಮೇಲೆ ಆ ಒಂದು ಭರವಸೆ ಹೇಳಿದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಎಲ್ಲ ಭರವಸೆ ಕರ್ತನಲ್ಲಿ ಇರ್ಬೇಕು. ನಮ್ಮ ಭರವಸೆ ಆತನಾಗಿದ್ದ ಅಲ್ವಾ? ಆ ಕೊಳದ ಬಳಿಯಲ್ಲಿ ಆ ರೋಗಿ ಇರುವಾಗ, 37 ವರ್ಷದಿಂದ ಆ ರೋಗಿ ಬಿದ್ದುಕೊಂಡಿರುವಾಗ ದೇವರು ಅವನನ್ನು ಸಂತೈಸಲಿಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ನಾವು ಈ ರೀತಿಯಾಗಿ ಬಲಹೀನರಾಗಿ ಒಂದು ವೇಳೆ ನಡೆಯಕ್ಕಾಗದೆ ಕೂತಲ್ಲೇ ಕೂತು ಕೋಲು ಆಧಾರವಾಗಿ ಇಟ್ಕೊಂಡು ಇರುವಾಗ ದೇವರು ನಮ್ಮನ್ನ ಸಂತೈಸ್ತಾನೆ, ನಮ್ಮನ್ನ ಕೈ ಹಿಡಿತಾನೆ. ಆತನ ರೋಗಿಯನ್ನ ಸ್ವಸ್ಥಪಡಿಸಿದ ಹಾಗೆ ನಮ್ಮನ್ನ ಆತನು ಎಲ್ಲಾ ರೀತಿಯಲ್ಲೂ ಸ್ವಸ್ಥಪಡಿಸ್ತಾನೆ, ನಮ್ಮನ್ನ ನಡೆಸ್ತಾನೆ. ಆದ್ರಿಂದ ಭೂಯಾತ್ರೆಯ ಚಿಂತೆ ನಮಗಿಲ್ಲದೆ ಅದು ಯಹೋವನಿಗೆ ಆತನ ಕೊಟ್ಟು ಬಿಡ್ಬೇಕು. ನಾನು ಅವಾಗಲೇ ಆಫೀಸ್ನಲ್ಲಿ ಇಳದ್ನಲ್ಲ, ಅದನ್ನೆಲ್ಲ ಅವ್ರು ಕೊಟ್ಬಿಟ್ಟು ನೋಡ್ಕೊಳ್ಳಪ್ಪ, ಹೋಗಿ ಬರ್ತೀನಿ ಊರಿಗೆ ಅಂತ. ಆದ್ರೆ ಇದರಲ್ಲಿ ನಾವು ನೋಡ್ತೇವೆ ಒಂದು ನಾಣ್ಯಗಳನ್ನ ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಮತ್ತೆ ಬರ ಸುವಾರ್ತೆಲ್ಲಿ ಒಬ್ಬನಿಗೆ ಒಂದು, ಒಬ್ಬರಿಗೆ ಎರಡು, ಇನ್ನೊಬ್ಬನಿಗೆ 4 ಎಂಬುದಾಗಿ ಹೇಳುವಾಗ, ಅಲ್ಲಿ ನೋಡುವಾಗ ಅಲ್ಲಿ ಏನಾಗಿದೆ ಎಂಬುದಾಗಿ, 4 8 ಮಾಡ್ದ, ಎರಡವನು 4 ಮಾಡ್ದ, ಆದ್ರೆ ಒಬ್ಬನು ಮಾತ್ರ ಅವನೇನ್ ಮಾಡ್ದ, ಮಣ್ಣಿನಲ್ಲಿ ಬಚ್ಚಿತ್ತದನ್ನ ನೋಡ್ತೀವಿ. ಆದ್ರೆ ಆ ಮತ್ತೆ ಯಜಮಾನ ಬರುವಾಗ ಅವರಿಗೆ ಎರಡು ಮಾಡದವನಿಗೆ ಆತನಿಗೆ ಅವನು ಸನ್ಮಾನಿಸ್ತಾನೆ, ಅವನು ಹೊಗಳ್ತಾರೆ. ಹಾಗೆ 4 ಮಾಡದನ್ ಕೂಡ ಹೊಗಳ್ತಾನೆ. ಒಂದನ್ನು ಮಾಡದವನಿಗೆ ಆತನು ಒಂದು ನರಕಕ್ಕೆ
ಹೋಗೋದನ್ನ ಅಲ್ಲಿ ಹೇಳಿರುವ ವಿಷಯ ನೋಡ್ತೀವಿ. ಹೀಗೆ ಏನಪ್ಪಾ ಅಂದ್ರೆ ಯೇಸುಸ್ವಾಮಿ ಹೇಳಿರುವಂತ ಈ ಉದಾಹರಣೆಯನ್ನ ನೋಡುವಾಗ, ಹಾಗೆ ನಾವು ಒಂದು ವಯಸ್ಸು ಬಿಟ್ಟು ಹೋಗುವಾಗ ಆ ಕೆಲಸವನ್ನ ಅವ್ರು ಮಾಡಿ ಮುಗಿಸ್ತಾರೆ, ಹಾಗೆ ದೇವರು ಕೂಡ ನಮ್ಮನ್ನ ನಮ್ಮ ಎಲ್ಲಾ ಸಂಗತಿಗಳನ್ನ ವಹಿಸ್ಕೊಂಡು ಅದನ್ನ ನಡೆಸ್ತಾ ಇರ್ತಾನೆ. ಅದರಿಂದ ದೇವರಿಗೆ ದೇವ್ರ ಕೆಲಸ ದೇವ್ರಿಗೆ ಕೊಡ್ರಿ, ಈ ಲೋಕಕ್ಕೆ ಬೇಕಾದ ಸಂಗತಿಗಳನ್ನ ನಾವು ಮಾಡಬೇಕು. ನಾವು ಸೋಮಾರಿಯಾಗಿರೋರಲ್ಲ, ಯಾಕಂದ್ರೆ ಪೌಲನೇ ಹೇಳ್ತಾನೆ ಅಲ್ವಾ, ಅದನ್ನು ಗುಡಾರಗಳನ್ನೈದು ಅವನು ಸಂಪಾದನೆ ಮಾಡ್ತಾ ಇದ್ದಾನೆ. ಇವತ್ತು ನಾವು ಕೆಲಸ ಮಾಡಿ ನಾವು ದೇವರಿಗೆ ಕೊಡುವಂತವರು ಆಗಿರುವಂತಹ ವಿಷಯ, ದೇವರಿಗೆ ಕಾಣಿಕೆಯನ್ನು ಕೊಡುವಂತ ವಿಷಯದಲ್ಲಿ ನಾವು ಹಿಂಜರಿಬಾರದೆಂಬುದಾಗಿ. ಹಾಗಾದ್ರೆ ದೇವರು ನಮ್ಮ ವಿಷಯದಲ್ಲಿ ಚಿಂತೆ ಮಾಡುವಾಗ ನಾವು ದೇವರ ವಿಷಯದಲ್ಲಿ ಚಿಂತೆ ಮಾಡಬೇಕು. ಏನಂದ್ರೆ ಆತನ ಸೇವೆಯನ್ನ, ಆತನ ಆತನ ಕಾರ್ಯವನ್ನ ಯಾರೋ ಎದುರಿಸ್ತಾರಂತ ಹೇಳಿ ಸೇವೆ ಮಾಡದೆ ಕೂತ್ಕೊಳ್ಳೋವನು ಅದು ಸೋಮಾರಿಯ ಅಂತ ಹೇಳ್ಬಹುದು. ಯಾಕಂದ್ರೆ ದಾರಿಯಲ್ಲಿ ಜ್ಞಾನಕ್ಕೆ ನೋಡ್ತಿ, ದಾರಿಯಲ್ಲಿ ಸಿಂಹ ಬರ್ತದೆ, ಅದಕ್ಕೆ ನಾನು ಹೊಲದಲ್ಲಿ ಹೋಗಿ ನಾನು ಗೈಯೋದಿಲ್ಲ, ನಾನು ಕೆಲಸ ಮಾಡೋಲ್ಲ ಅಂತ ಹೇಳುವಂತ ಸೋಮಾರಿ. ಹಾಗಾದ್ರೆ ಸೋಮಾರಿಯ ವಿಷಯ ಅದು ಬೇಡ. ಆದ್ರೆ ನಾ ಹೇಳೋದು ಏನಂತಂದ್ರೆ ನಾವು ಆ ರೀತಿಯಾಗಿ ಇರೋರಲ್ಲ. ನಾವು ಹಗಲಿರುಳು ಕರ್ತನಿಗಾಗಿ ದುಡಿಯುವಂತವ್ರು, ಹಗಲಿರುಳು ದೇವ್ರಿಗೋಸ್ಕರ ಸೇವೆಯನ್ನು ಮಾಡ್ಬೇಕು. ಇದು ನಮ್ಮ ಚಿಂತೆ. ಪರಲೋಕದ ಚಿಂತೆ ನಮಗಿದ್ರೆ ಈ ಲೋಕದ ಚಿಂತೆ ಯಾವುದು ಇಲ್ಲ. ಆ ಪರಲೋಕದ ಆ ವಿಷಯವಾದ ಭಾರ ನಮಗಿದ್ರೆ ಈ ಲೋಕದ ಈ ಭಾರಗಳು ಯಾವುದು ನಮಗೆ ಇಲ್ಲ ಪ್ರಿಯರೇ. ಅದರಿಂದ ಎರಡು ಮೂರು ವಾಕ್ಯಗಳನ್ನ ಓದಿಸ್ತೀವಿ, ಅನೇಕ ವಿಷಯಗಳನ್ನ ಮಾತಾಡಿದ್ದೇನೆ. ಇವಳೇನು ಮತ್ತೆ ನೀವು ಧ್ಯಾನಿಸ್ತಾ ಬಂದ್ರೆ ಅದ್ರೆ ಮಾರ್ತಳಿಗಿರುವಂತ ಆ ಒಂದು ಮನೋಭಾವ ದೇವರು ಕೇಳ್ತಾನೆ, ಮಾರ್ತಳೆ ನೀನು ಯಾಕೆ ಗಡಿಬಿಡಿಯಾಗಿದ್ಯಾ, ಚಿಂತೆಯಲ್ಲಿದ್ಯಾ? ಹಾಗೆ ಇವತ್ತು ಗಡಿಬಿಡಿಯಲ್ಲಿರ್ತಕ್ಕಂಥ ಯಾರಾದ್ರೂ ಇದ್ರೆ, ಚಿಂತೆಯಲ್ಲಿದ್ರೆ, ಇವತ್ತು ಕರ್ತನಿಗೆ ಒಪ್ಪಿಸಿ ಕರ್ತನ್ ನೋಡ್ಕೊಳ್ತಾನೆ. ನಾನು ಯೌವನ ಪ್ರಾಯದಲ್ಲಿ ನನ್ನ ಜೀವನದಲ್ಲಿ ನಾನು ಎಲ್ಲಾ ವಿಷಯಗಳನ್ನ ದೇವ್ರಿಗೆ ಒಪ್ಪಿಸಿ ನಾನು ಆತನ ಚಿತ್ತಕ್ಕೆ ಒಳಪಡಿಸಿ ನಾನು ಪೂರ್ಣ ಭರವಸೆಯಿಂದ ನಾನು ಇರ್ತೇನೆ ಎಂಬುದಾಗಿ ಜೀವನ ಮಾಡುವಾಗ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುವಂತವನು ಆಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ನೋಡೋಣ, 55:22 ಕೀರ್ತನೆ. ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. 4 ನೋಡಿ, ನನ್ನ ಹೃದಯವು ನೊಂದು ಬೆಂದದೆ, ಮರಣ ಭಯವು ಆವರಿಸಿ ಕೊಂಡಿದೆ ಎಂಬುದಾಗಿ ಇಲ್ಲಿ ಬರೆದಿರೋ ನಾನು ನೋಡ್ತೇವೆ. ಇಲ್ಲಿ 22 ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸುವುದಿಲ್ಲ ಎಂಬುದಾಗಿ. ಇಲ್ಲಿ ಕೆಲವು ಸಾರಿ ಹೃದಯ ನೊಂದು ಬೆಂದು ಹೋಗಿರ್ತಕ್ಕ ತೊಂದರೆ ಆಗಿರ್ತದೆ. ಅದರಿಂದ ಯಾವುದೇ ರೀತಿಯಲ್ಲಿ ನಮ್ಮ ತೀರ್ಮಾನ ನಾವು ತೆಗೆದುಕೊಳ್ಳಬಾರ್ದು. ಕೆಲವು ಸಾರಿ ನಾನು ಸಭೆಗೆ ಬರಲ್ಲ, ನಾನು ಪ್ರಾರ್ಥನೆ ಮಾಡಲ್ಲ, ನನಗೆ ದೇವರು ಬೇಡ ಅಂತ ಹೇಳಿ ಕುಟುಂಬಗಳಲ್ಲಿ ಅನೇಕ ಸಾರಿ ತಂದೆ ತಾಯಿಗಳೇ ಮಕ್ಕಳ ಮುಂದೆ ಮಾತಾಡಿರ್ತಾರೆ. ಅಂತ ಒಂದು ಇದಕ್ಕೆ ನಾವು ಹೋಗದೆ ದೇವರು ನಮ್ಮ ನಡೆಸ್ತಾನೆ. ಅದೇ 22 ನೀನು ಚಿಂತಾಭಾರ ಯೋಹನ ಮೇಲೆ ಅಲ್ಲಿ ಹೇಳಿದ ಹಾಗೆ, ಆ ಪೇತ್ರಿ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ಇಲ್ಲೂ ಕೂಡ ಹೇಳುವುದನ್ನ ನೋಡ್ತೇವೆ. ಆತ ನಿಮ್ಮನ್ನ ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸುತ್ತಾರೆ. ದೇವರು ಚಿಂತೆ ಮಾತ್ರ ಲೋಕದಲ್ಲಿ ಇದ್ದು ಅನೇಕ ಕಷ್ಟಗಳು ತೊಂದರೆಗಳಿದ್ರೆ ಕದಲುಗೊಡಿಸೋದಿಲ್ಲ ದೇವರು ನೀತಿವಂತ. ಯಾಕಂದ್ರೆ ಆತನ ನಿರೀಕ್ಷೆ ಎಲ್ಲ ಪರಲೋಕದ ಚಿಂತೆ ಆಗಿರ್ತದೆ, ಪರಲೋಕದ ಭಾವವುಳ್ಳವರಾಗಿರ್ತಾರೆ. ಅದರಿಂದ ಪರಲೋಕಕ್ಕಾಗಿ ಚಿಂತೆ ಮಾಡ್ರಿ, ತವಕ ಪಡ್ರಿ, ಅವುಗಳ ಸಂಗಡ ಏನ್ ಬೇಕು ನಾನು ಎಲ್ಲ ಕೊಡ್ತೀನಿ. ಅಂದ್ರೆ ಪರಲೋಕವನ್ನೇ ಬಿಟ್ಟುಬಿಟ್ಟು ಈ ಲೋಕಕ್ಕೋಸ್ಕರ ಜೀವನ ಮಾಡಿದ್ರೆ ಖಂಡಿತವಾಗಿಯೂ ನಾವು ಒಂದು ದಿವಸ ನಷ್ಟ ಅಂದ್ರೆ ಪರಲೋಕಕ್ಕೆ ಹೋದ್ಮೇಲೆ ಕೆಲವು ಸಾರಿ ನಷ್ಟ ಅನುಭವಿಸ್ಬೇಕಾಗತ್ತೆ. ಅನೇಕ ಸಾರಿ ನಾನು ಒಂದು ಕಥೆಯನ್ನು ಕೂಡ ಹೇಳ್ತೇನೆ ಯಾವಾಗ್ಲೂ. ಏನಂತಂದ್ರೆ ಕೆಲವರು ಒಂದು ಬೋರ್ಡ್ ಇತ್ತು, ಆ ಬೋರ್ಡ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ
ಈ ಮರಳು ಮರಳು ಅಂದ್ರೆ ಈ ತಲಕಾಡಲ್ಲಿ ಹರಿಯೋ ನದಿ ಹೊಳೆಯನ್ನು ನೋಡಿರ್ಬೋದು, ಅಂತ ರೀತಿಯಲ್ಲಿ ಇತ್ತು. ಅಲ್ಲಿ ಮರಳು ಇರ್ತದೆ, ಆ ಮರಳನ್ನ ತಗೊಂಡೋದ್ರೆ ಆ ಮುಂದೆ ಈ ಹೊಳೆನ ದಾಟಿದ್ರೆ ನಿಮಗೆ ಚಿನ್ನ ಆಗ್ತದೆ ಅಂತ. ಆ ಕೆಲವರು ಅಲ್ಲಿ ಹೋದವರು ಏನಪ್ಪಾ ಇದೊಂದು ಕತೆ ಇದೆ ನಡೆದ ಕಟ್ಟೆನಲ್ಲ ಒಂದು ಇದನ್ನ ಹೇಳ್ತಾರೆ. ಅವ್ರು ಕೆಲವರು ಏನ್ ಮಾಡ್ತಾರೆ, ಹೌದಪ್ಪ ಏನಪ್ಪಾ ಈಗ ಹೇಳ್ತದೆ ಬೋರ್ಡ್ ಅಲ್ಲಿ ಹಾಕಿದಾರಲ್ಲ, ನಾವು ಏನಕ್ಕೆ ತಗೊಳ್ಳೋದು, ಯಾವನೋ ತಲೆ ಕೆಟ್ಟವನು ಮರಳು ಚಿನ್ನ ಆಗ್ತದ ಅಂತ ಹೇಳಿ ಹೋದವರು ಇದ್ದಾರೆ. ಇನ್ನು ಕೆಲವರು ಏನ ಹೇಳಿದಲ್ಲ ಇನ್ನೊಂದು ಸ್ವಲ್ಪ ನಾವು ಒಂದು ಹಿಡಿಯಾದ್ರೂ ತಗೊಂಡೋಗೋಣ ಅಂತ ಹೇಳಿ ಹೊಳೆ ದಾಟ್ತಾರೆ. ಹೊಳೆ ದಾಟಿದ ಮೇಲೆ ಅಲ್ಲಿ ಚಿನ್ನ ಆಗುತ್ತೆ. ಅಲ್ಲಿ ಇಬ್ಬರಿಗೂ ನಿರಾಶೆ ಆಗ್ತದೆ, ಏನಪ್ಪಾ ಅಂತಂದ್ರೆ ಏನು ತಗೊಳ್ದೆ ಹೋದ್ರಲ್ಲ, ಅವ್ರು ಚಿಂತೆ ಮಾಡ್ತಾರೆಪ್ಪ ಅಂದ್ರೆ ಒಂದ್ ಹಿಡಿ ತಗೊಂಡಿದ್ದಿದ್ರೆ ಚೆನ್ನಾಗಿತ್ತಲ್ಲ, ಅವ್ರಾದ್ರೂ ಒಂದ್ ಹಿಡಿ ತಂದವ್ರೆ, ನಾವಾದ್ರೂ ಒಂದ್ ಹಿಡಿ ಆದ್ರೂ ತಗೊಂಡ್ರು, ಆದ್ರೆ ಒಂದ್ ಹಿಡಿ ತಗೊಂಡು ಚಿನ್ನ ಆಯ್ತಲ್ಲ ಅವ್ರು ನೆನೆಸ್ತಾರೆ ಏನಪ್ಪ ಅಂದ್ರೆ ನಾವು ಒಂದ್ ಮರ ಒಂದು ಮಂಕರಿನೇ ತಗೊಂಡ್ ಬಂದಿದ್ರೆ ಚೆನ್ನಾಗಿತ್ತಲ್ಲ ಅಂತೇಳಿ ನೋಡಿ. ಅದಕ್ಕೋಸ್ಕರ ಪರಲೋಕಕ್ಕಾಗಿ ಚಿಂತೆ ಮಾಡುವಾಗ, ಪರಲೋಕದಲ್ಲಿ ಹೋದಾಗ ನಮಗನಿಸ್ತದೆ ನಾವೆಂತ ದುರದೃಷ್ಟವಾಗಿ ಲೋಕದಲ್ಲಿ ಜೀವಿಸ್ತೀವಿ. ಕರ್ತನಿಗಾಗಿ ನಾವು ಜೀವಿಸ್ಲಿಲ್ವಲ್ಲ, ನಮ್ಮ ದಿನಗಳೆಲ್ಲ ನಿಟ್ಟುಸಿರಂತೆ ತೀರಿ ಹೋಯ್ತಲ್ಲ, ಕಷ್ಟ ಸುಖವೇ ಆಗ ಆಡಂಬರವಾಯ್ತಲ್ಲ, ದೇವ್ರಿಗಾಗಿ ನಾನು ಜೀವಿಸ್ಲಿಲ್ವಲ್ಲ, ಮೀಸಲಾಗಿ ನನ್ನ ದೇಹವನ್ನು ಮೀಸಲಾಗಿ ದೇವ್ರಿಗೆ ಇಡ್ಲಿಲ್ವಲ್ಲ, ಸಜೀವ ಯಜ್ಞವಾಗಿ ಅರ್ಪಿಸ್ಲಿಲ್ವಲ್ಲ ಅಂತ ಅಲ್ಲೋಗಿ ಚಿಂತೆ ಮಾಡುವಂತಹ ಒಂದು ಸನ್ನಿವೇಶ ಬರ್ತದೆ. ಅದರಿಂದ ಈ ಲೋಕದಲ್ಲಿ ಕರ್ತನಿಗಾಗಿ ಚಿಂತಿಸೋಣ, ಪರಲೋಕಕ್ಕಾಗಿ ಚಿಂತಿಸೋಣ, ಆ ಪರಲೋಕವನ್ನು ಬಿಡದೆ ನಾವು ಜೀವಿಸೋಣ. ಯಾಕಂದ್ರೆ ನಾವು ಫಿಲಿಪ್ಪಿ 3:19 ನೋಡ್ತೇವೆ, ಯಾಕಂದ್ರೆ ಹೊಟ್ಟೆಯ ಅವರ ದೇವರು ನಾಶನವೇ ಅವನ ಅಂತ ಸ್ಥಿತಿ ಅಂತ ಹೇಳ್ತೀವಿ. ಈ ಲೋಕಕ್ಕೂ ಹೊಟ್ಟೆಗಾಗಿನೇ ಬದುಕ್ತಾರೆ, ತಿನ್ನೋದಕ್ಕೋಸ್ಕರ ಬದುಕ್ತಾರೆ, ಆದ್ರೆ ತನ್ನ ಸುಖಕ್ಕೋಸ್ಕರ ಬರ್ತಾರೆ, ದೇವರಿಗಾಗಿ ಬದುಕೋರು ಯಾರು? ಪೌಲನು ಹೇಳ್ತಾನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಆದ್ರಿಂದ ಕ್ರಿಸ್ತನಲ್ಲಿ ನಾವು ಜೀವಿಸುವಂತವರಾಗಿರ್ಬೇಕು. ಕ್ರಿಸ್ತನೇ ನನ್ನ ಜೀವನ, ಹಾಗೆ ನಮ್ಮ ಜೀವನ ಇರಬೇಕು. ನನ್ನ ಕಣ್ಣು ವಾಕ್ಯವಾಗಿರ್ಬೇಕು, ನನ್ನ ಬಾಯಿ ವಾಕ್ಯವಾಗಿರ್ಬೇಕು, ನನ್ನ ಹೃದಯ ಭಾರ ವಾಕ್ಯವಾಗಿರ್ಬೇಕು, ನನ್ನ ನಡೆ ವಾಕ್ಯವಾಗಿರ್ಬೇಕು, ನನ್ನ ಕೈಗಳು ವಾಕ್ಯವಾಗಿದ್ರೆ ಖಂಡಿತವಾಗಿ ಪರಲೋಕದಲ್ಲಿ ನಿತ್ಯ ಸಂತೋಷ ದೇವರ ಮುಂದೆ ಆ ಕೃಪಾ ಸಿಂಹಾಸನದ ಆ ದೇವರ ಸಿಂಹಾಸನದ ಬಳಿಯಲ್ಲಿ ನಾವು ಎಷ್ಟು ಸಂತೋಷ ಪಡ್ತೀವಿ ಅಂದ್ರೆ ಆನಂದ ಪಡ್ತೀವಿ. ಆತ ನಮಗೆ ಅನೇಕ ಕಿರೀಟಗಳನ್ನು ನಮಗೆ ಕೊಡುವಂತವನಾಗಿದ್ದಾನೆ. ಇವೆಲ್ಲವೂ ಅನೇಕ ವಿಷಯಗಳಿದೆ. ಇನ್ನು ಇದರಲ್ಲಿ ಮುಂದಿನ ಅವಕಾಶವನ್ನು ಬರುವುದಾದ್ರೆ ಮುಂದಿನ ಮೀಟಿಂಗ್ ನಲ್ಲಿ ನಾ ಇದನ್ನ ಇನ್ನು ಮುಂದೆ ಹಂಚುವಂತವನಾಗಿರ್ತೇನೆ. ಇಲ್ಲಿಗೆ ಈ ಒಂದು ಚಿಂತೆಯ ವಿಷಯಗಳಲ್ಲಿ, ಪರಲೋಕದ ವಿಷಯಗಳಲ್ಲಿ, ಸೈತಾನ ಗರ್ಜಿಸುವ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಆದ್ರಿಂದ ನಾವು ಚಿಂತೆಗೆ ಒಳಗಾಗದೆ ನಾವು ಯಾಕೋಬನ ಪತ್ರಿಕೆಯಲ್ಲಿ 4 ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ಈ ಲೋಕದಲ್ಲಿ ಬಡವರಾದರೂ ನಂಬಿಕೆಯಲ್ಲಿ ಐಶ್ವರ್ಯವರಾಗಿದ್ದೀವಿ. ನಂಬಿಕೆ ನಮಗಿದ್ರೆ ಐಶ್ವರ್ಯ ಇನ್ನೇನು ಬೇಕಾಗಿಲ್ಲ ಲೋಕದಲ್ಲಿ. ಯೋಚನೆ ಮಾಡೋಣ, ದೇವರಿಗಾಗಿ ಜೀವಿಸೋಣ, ದೇವರ ವಾಕ್ಯವನ್ನ ಆಶೀರ್ವದಿಸೋಣ.